ಮದ್ವೆ ಆಯ್ತು ಅಣ್ಣ, ಮದ್ವೆ ಆಗಿ ಇವಾಗ 2 ತಿಂಗಳು ಆಗಿದೆ. ಮದ್ವೆ ಆಗಿ ಒಂದು 1 ತಿಂಗಳು ಅಣ್ಣ ಚೆನ್ನಾಗಿದ್ರು ಅವರು. ಇವಾಗ ಅಂದ್ರೆ ಮದ್ವೆ ಆಗೋ ಸಮಯದಲ್ಲಿ ನಿಮ್ಗೆ ಇಷ್ಟ ಇತ್ತ? ಹಾ ಇಷ್ಟ ಇದ್ದೆ ಮದ್ವೆ ಆಗಿದ್ದಣ್ಣ, ಇಷ್ಟ ಅಂದ್ರೆ ಅಣ್ಣ ಒಂದ್ ಹೇಳ್ತೀನಿ. ಕ್ಷಮಿಸವ, ಸ್ವಲ್ಪ ಸೌಂಡ್ ಚೆಕ್ ಮಾಡ್ಕೊಂಡು. ಆಯ್ತು ಹೇಳವ. ಮನೆಯವ್ರು ನೋಡಿದ್ದು ಅಂದ್ರೆ ಇದೇನು ನಿಮ್ ತಂದೇನೆ? ಹೌದು ಅಣ್ಣ, ನಮ್ಮ ಅಪ್ಪ ಅಮ್ಮನೆ ನೋಡಿ ಮದ್ವೆ ಮಾಡಿದ್ದು. ಓಕೆ, ಬಟ್ ಈ ಮುಂಚೆ ಹುಡುಗ ಗೊತ್ತಿರ್ಲಿಲ್ಲ? ಇಲ್ಲ ಅಣ್ಣ. ಇದಕ್ಕಿದ್ದ ಹಾಗೆ ಅಂದ್ರೆ ಇದೇನು ಒಂದು ಸಡನ್ ಒಂದು 2-3 ತಿಂಗಳಲ್ಲಿ ಫಿಕ್ಸ್ ಆಗಿ ಸಡನ್ ಮದುವೆ ಆಗಿದ್ದ, ಅಥವಾ ತುಂಬಾ ಗ್ಯಾಪ್ ಇತ್ತ ಅರ್ಥ ಮಾಡ್ಕೊಳ್ಳಿಕ್ಕೆ? ಗ್ಯಾಪ್ ಇತ್ತಣ್ಣ, ಒಂದ್ 3 ತಿಂಗಳು ಬಿಟ್ಟೆ ಮದ್ವೆ ಮಾಡಿಸಿ, ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಟೈಮ್ ಕೊಟ್ಟಿದ್ರಣ್ಣ. ಓಕೆ, ಆಮೇಲೆ ಮದ್ವೆ ಮಾಡಿಸಿದ್ರು. ಅವಾಗೆಲ್ಲ ಚೆನ್ನಾಗಿದ್ರಣ್ಣ ನನ್ನ ಜೊತೆ. ಈಗ ಮದ್ವೆ ಆಗಿ 1 ತಿಂಗಳ ತನಕ ಎಲ್ಲ ಚೆನ್ನಾಗಿ ಇದ್ರು, ಚೆನ್ನಾಗಿ ನೋಡ್ಕೊಂತಿದ್ರು ಕೂಡ. ಆದ್ರೆ ಅಣ್ಣ ಏನಂದ್ರೆ ಅವರು ಸ್ವಲ್ಪ ನನ್ನ ಹತ್ರ ವಿಷಯಗಳನ್ನ ಮುಚ್ಚಿಡಕ್ ಶುರು ಮಾಡಿದ್ರು ಅಣ್ಣ, ಕೆಲವೊಂದು ವಿಚಾರಗಳು. ನಾನು ಅದನ್ನ ಹೇಳ್ತೀನಿ. ಅವರು ನಾನು ನಿಜವಾಗ್ಲು ಅಣ್ಣ ಅಳುನೇ ಬರ್ತಿದ್ದೆ. ನಾನು ಒಳ್ಳೆ ತಾನೇ, ನನಗೆ ಶಾಪ್ ಆಗ್ಬಿಡ್ತಲ್ಲ ತೀವ್ರ ಅಂತ ಅನ್ನಿಸ್ತಿದೆ ಅಣ್ಣ. ಏನಾಯ್ತು ಅಣ್ಣ? ಅವರಿಗೆ 32 ವರ್ಷ ಅಣ್ಣ. ನಿಮ್ ಗಂಡನಿಗೆ 32 ವರ್ಷ, ನಿಮ್ಗೆ 22 ವರ್ಷ. ಹೌದು, ಅರ್ಥಾತ್ 10 ವರ್ಷ ವ್ಯತ್ಯಾಸ ಇದೆ. ಹೌದು. ಆದ್ರೆ ನನಗೆ ಅಷ್ಟು ಅವರಲ್ಲಿ ಚೇಂಜಸ್ ಆಗುತ್ತಂತ ಸತ್ಯ ಗೊತ್ತಿಲ್ಲ ಅಣ್ಣ. ಏನ್ ಚೇಂಜಸ್ ಅಣ್ಣ? 1 ನಿಮಿಷ. ಹಲೋ ಅಣ್ಣ, ಕೇಳಿಸ್ತಿದ್ಯಾ? ಹೇಳವ, ಸ್ವಲ್ಪ ಜೋರ ಮಾತಾಡುವ. ಹಾ ಕೇಳಿಸ್ತಿದ್ಯಾ ಅಣ್ಣ? ಹೇಳವ. ಅಲ್ಲಿ ಅಮ್ಮ ಬಂದ್ರಣ್ಣ, ಅದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡ. ಆಯ್ತು ಆಯ್ತು, ತೊಂದರೆ ಇಲ್ಲ. ಹಾ ಅಣ್ಣ, ಏನಂದ್ರೆ ಅವರಿಗೆ ಮುಂಚೆಯಿಂದನೂ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಎಲ್ಲ ಇತ್ತಂತೆ ಅಣ್ಣ, ಅದು ನಂಗೆ ಗೊತ್ತಿಲ್ಲ. ಸ್ವಲ್ಪ ಜೋರ ಮಾತಾಡುವ. ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಎಲ್ಲ ಇತ್ತಂತೆ ಅಣ್ಣ. ಓಕೆ, ಅದೆಲ್ಲ ನಂಗೆ ಗೊತ್ತಾಗದೆ ಹೋಯ್ತು. ಮದ್ವೆ ಆದ್ರ ಮೇಲೆ ಅವ್ರು ಡ್ರಿಂಕ್ಸ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ ಅಣ್ಣ. ಇವತ್ತಿಗೂ ಅಣ್ಣ ನನ್ನ ಜೊತೆ ಒಂದು ಚೂರು ಹೆಂಡತಿ ಅನ್ನೋ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ನಿನಗೊಂದು ಹುಷಾರಿಲ್ಲದೆ ಮಲ್ಕೊಂಡ್ರು ಕೂಡ ಅವ್ರು ನನ್ನನ್ನ ನೀನ್ ಹೆಂಗಿದ್ಯಾ ಅಂತ ಕೇಳಲ್ಲ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ನನಗೆ ಸತ್ಯ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅಣ್ಣ. ನಾನಾಗಿ ಅವ್ರನ್ನ ಮಾತಾಡ್ಸಕ್ ಹೋದ್ರೆ ನೀನ್ ಯಾವಳೆ, ನೀನ್ ಮಾತಾಡ್ಸ್ಬೇಡ ನನಗೆ ಅನ್ನೋ ಸ್ಟೇಜಿಗ್ ಬಂದಿದ್ದಾರೆ ಅಣ್ಣ. ಇವಾಗ ನಾನ್ ಹೇಳ್ತೀನಿ, ಏನಾಯ್ತಪ್ಪ ನನ್ನಿಂದ ಏನಾರು ತಪ್ಪಾದ್ರೆ ನಾನು ತಿದ್ಕೋತೀನಿ ಹೇಳಿ, ಏನಾರು ತಪ್ಪಾಗಿದ್ಯಾ ಏನು ಹೇಳಲ್ಲ ಅಣ್ಣ ನನಗೆ. ನಾನ್ ಒಂದ್ ಕೈ ಟಚ್ ಮಾಡಕ್ ಹೋದ್ರೆ ನೀ ಹೋಗಿ ದೂರ ಕುತ್ಕೊಳ್ಳೆ ಅಂತ ಎಲ್ಲ ಹೇಳ್ತಾ ಇದ್ರು. ನನಗೆ ಸಹಿಸ್ಕೊಂಡ್ ಸಾಕಾಯ್ತು ಅಣ್ಣ, ಹೊಸ್ದಾಗ ಬೇರೆ ಮದ್ವೆ ಆಗಿದ್ದೀವಿ, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅಣ್ಣ ನನಗೆ. ಆಮೇಲೆ ಒಂದಿನ ಅಣ್ಣ, ಅವ್ರದ್ದು ಅಣ್ಣ ಕೇಳಿಸ್ತಿದ್ಯಾ? ಹೇಳುವ. ಒಂದಿನ ಅಣ್ಣ ಅವ್ರ ಫೋನು ಮನೇಲಿ ಇಟ್ಟೋಗಿದ್ರು ಅಣ್ಣ. ಅವರು ಫೋನಲ್ಲಿ ಪದೇ ಪದೇ ಮೆಸೇಜ್ ಬರೋದು ಅಣ್ಣ ಎರಡು, ಮತ್ತೆ ಪದೇ ಪದೇ ಕಾಲ್ ಬರ್ತದೆ ಅಣ್ಣ. ನಾನು ಕಾಲ್ ಪಿಕ್ ಮಾಡಿದ್ರೆ ಹಲೋ ಅನ್ನೋದು, ಮತ್ತೆ ಕಟ್ ಮಾಡೋದು, ಹಲೋ ಅನ್ನೋದು, ಮತ್ತೆ ಕಟ್ ಮಾಡೋದು ಅಣ್ಣ. ಪುರುಷ ಧ್ವನಿ ಅಲ್ಲ, ಹುಡುಗಿ ಅಣ್ಣ. ಆಮೇಲೆ ನಾನು ವಾಟ್ಸಪ್ ಚೆಕ್ ಮಾಡಿದೆ ಅಣ್ಣ, ವಾಟ್ಸಪ್ ಚೆಕ್ ಮಾಡಿದ್ರೆ ಅಣ್ಣ ಅದ್ರಲ್ಲಿ 1000 ಮೆಸೇಜ್ ಅಣ್ಣ ಹುಡುಗಿಗೆ. ಹುಡುಗಿಗೆ ಅಥವಾ ಹುಡುಗಿಯರಿಗೆ? ಹುಡುಗಿ, ಒಂದ್ ಹುಡುಗಿಗೆ. ಒಂದ್ ಹುಡುಗಿ? ಓಕೆ. ಮೆಸೇಜ್ ಮಾಡೋದು ಅಣ್ಣ, ಅವಳ ಜೊತೆ ಮಾತಾಡೋದು, ಹೆಂಡತಿ ಅನ್ನೋ ಯಾವ ವ್ಯಾಲ್ಯೂನು ಇಲ್ಲ ಅಣ್ಣ ಅವರಿಗೆ. ನನಗೆ ಸಾಕಾಗಿದೆ ಅಣ್ಣ, ನೋಡಿ 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 ನಾನು ಒಂದಿನ ಹೇಳಿಬಿಟ್ಟೆ, ನೀವ್ ಈ ತರ ಮಾಡದ್ರೆ ನನ್ನ ಲೈಫ್ ಯಾಕೆ ಹಾಳು ಮಾಡಿದ್ರಿ? ಬೇರೆಯವ್ರ ಮನೆ ಹೆಣ್ಮಕ್ಳು ತಂದ್ಕೊಂಡು ಯಾಕೆ ನರ್ಕ ಕೊಡ್ತಿದ್ದೀರಾ?
ನನ್ನ ಅಣ್ಣ ಸತ್ಯ ಹೇಳ್ತೀನಿ, ಅವ್ರ ಅಂದ ಚಂದ ಅವ್ರ ಆಸ್ತಿ ಹಣ ನೋಡ್ಕೊಂಡ್ ಬಂದಂತ ಹುಡುಗಿ ಅಲ್ಲ ಅಣ್ಣ, ನಾನು ಗಂಡ ಅಂತ ನಂಬ್ಕೊಂಡ್ ಬಂದಂತ ಹುಡುಗಿಗೆ ಇವತ್ತು ಇಂತರ ಆದ್ರೆ ಯಾರ್ ಸಹಿಸ್ಕೋತಾರಣ್ಣ? ನಾನು ಫೋನ್ ಮಾಡಿ ಅಣ್ಣ, ನಾನು ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ, ಬಂದು 25 ದಿನ ಆಗಿದೆ ಅಣ್ಣ, ಒಂದೇ ಒಂದು ಫೋನ್ ಮಾಡಿ ನೀನು ಬಾ ಅಂತ ಕರಿಯಲ್ಲ. ನೀ ನಾನಾಗಿ ಫೋನ್ ಮಾಡಿದ್ರೆ ನೀನ್ ಯಾವಳೆ ಫೋನ್ ಇಡೆ ಅಂತ ನಂಬರ್ ಬ್ಲಾಕ್ ಮಾಡುದು. ಅಂದ್ರೆ ಈಗ ನೀವ್ ಫೋನ್ ಅಲ್ಲಿ ನೋಡುದ್ರಿ, ಅದನ್ನ ಅವ್ರಿಗೆ ಹೇಳುದ್ರ? ನೀವು ಗಂಡನಿಗೆ ಹೇಳುದ್ರ? ಯಾರಿಗೆ ಹೇಳಿದಣ್ಣ? ಈಗ ವಾಟ್ಸಪ್ ಅಲ್ಲಿ ಏನೋ ನೋಡುದೆ ಅಂದಲ್ಲವ, ಅದನ್ನ ಗಂಡನ್ಗೆ ಹೇಳುದ್ರ? ಗಂಡನ್ ತೋರ್ಸ್ಬಿಟ್ಟೆ ಹೇಳ್ದೆ ಅಣ್ಣ. ಏನ್ ಹೇಳ್ದ ಆತ? ಏನ್ ಹೇಳಿದ್ರು? ಅವ್ರು ಹೇಳ್ತಾರೆ ಅವಳು ನನ್ನ ಫ್ರೆಂಡ್ ಕಣೆ. ಅಣ್ಣ ಯಾವ ಫ್ರೆಂಡ್ ಆಗ್ಲಿ ಯಾರು ಆಗ್ಲಿ ಅಣ್ಣ, ಲವ್ ಯು ಚಿನ್ನ, ಫೋನ್ ಮಾಡು, ಮೆಸೇಜ್ ಮಾಡು, ಇವೆಲ್ಲ ಯಾವ ಫ್ರೆಂಡ್ ಗೆ ಹೇಳ್ತಾರೆ ಅಣ್ಣ? ನನ್ಗಂತೂ ಗೊತ್ತಿಲ್ಲ ಅದ್ ಯಾವ ಫ್ರೆಂಡ್ ಹೇಳುದಂತ ಗೊತ್ತಿಲ್ಲ ಅಣ್ಣ. ನನ್ಗೆ ಫ್ರೆಂಡ್ ಗೆ ಯಾಕೆ ಹೇಳಬಾರ್ದು? ಅಲ್ಲ ನಂಗ್ ಅಂದ್ರೆ ಹೇಳ್ತಾರೆ ನಂಗ್ ಗೊತ್ತಿಲ್ಲ ಅಣ್ಣ, ಆದ್ರೆ ಲವ್ ಯು ಚಿನ್ನ ಬೇರೆ ಏನಾದ್ರೂ ಇತ್ತ ಅದನ್ನು ಹೇಳು. ಲವ್ ಯು ಅಂತ ಫ್ರೆಂಡ್ ಗೆ ಯಾಕೆ ಹೇಳಬಾರ್ದು? ಏನಣ್ಣ ಲವ್ ಯು ಅಂತ ಫ್ರೆಂಡ್ ಗೆ ಯಾಕವ ಹೇಳಬಾರ್ದು? ಸಿ ಆ ಚಾಟ್ ಅಲ್ಲಿ ಆ ವಾಟ್ಸ್ಆಪ್ ಅಲ್ಲಿ ಅದಕ್ಕೂ ಮೀರಿದ್ದೇನೋ ಇದ್ರೆ ಅದನ್ನು ಹೇಳವ. ಹಾ ಅದು ಅದೇ ಅಣ್ಣ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಇವಾಗ ಫ್ರೆಂಡ್ ಗೆ ಲವ್ ಯು ಅಂದ್ರು ಆಯ್ತು, ಅದ್ರಲ್ಲಿ ಏನೇನೋ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡೋದು ಅಣ್ಣ, ಅಲ್ಲಿ ಮೀಟ್ ಆಗೋಣ ಇಲ್ಲಿ ಮೀಟ್ ಆಗೋಣ ಅನ್ನೋದು, ಏನೇನೋ ಮೆಸೇಜ್ ಮಾಡಿದಾರೆ ಅಣ್ಣ, ಅದನ್ನ ಹೆಂಗ್ ಸಹಿಸ್ಕೊಂಡಿರ್ಲಿ ಅಣ್ಣ? ದಿನಾಲೂ ಅದೇ ಅಣ್ಣ, ನನಗಂತೂ ಒಂದು ಚೂರು ಟೈಮ್ ಕೊಡಲ್ಲ, ಏನಿಲ್ಲ ಹೆಂಡತಿ ಅನ್ನೋ ಪ್ರೀತಿ ಅನ್ನೋದೇ ಇಲ್ಲ ಅಣ್ಣ. ಇವಾಗ ನೋಡಿ ಅಣ್ಣ, ಇವಾಗ ನಾನ್ ಅವ್ರ ಹತ್ರ ಮಾತಾಡ್ಸಕ್ ಹೋದ್ರೆ ಅವ್ರು ನನ್ನ ಹತ್ರ ಒಂದೇ ಒಂದು ಮಾತಾಡಲ್ಲ, ಏನು ಇಲ್ಲ ಅವ್ರಿಗೆ. ಹಾಗಾದ್ರೆ ಬೇರೆ ಇಂಪಾರ್ಟೆಂಟ್ ನಾನ್ ಕೇಳೋದಣ್ಣ, ನಾನು ಆ ಹುಡುಗಿಗೆ ನೀವು ಫೋನ್ ಎಷ್ಟು ತಿನ್ನೋದ್ರು ಫೋನ್ ಮಾಡೋದು, ಎಷ್ಟು ನೈಟ್ 1 ಗಂಟೆಗೆ ಬರೋದು, ಏನೇನು ಮಾಡ್ತಾರೆ, ಏನಂತ ಅನ್ಕೊಂಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಇದು ಇವಾಗ ಅಣ್ಣ ನಾನು ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಬಟ್ ಅತ್ತೆ ಮಾವ ಯಾರು ಇಲ್ವಾ? ಅತ್ತೆ ಮಾವ ಎಲ್ಲ ಇದ್ದಾರೆ, ಅವರು ಅವ್ರು ಹೇಳ್ತಾರೆ ಏನೋ ಒಂದ್ ತಪ್ಪು ಮಾಡಿದಾನೆ ಬಿಡು ಸಹಿಸ್ಕೋ ಅಂತ ಹೇಳ್ತಾರೆ ಅಣ್ಣ. ಒಂದ್ ಸರಿ ಆದ್ರೂ ಸಹಿಸ್ಕೋಬಹುದು, 2 ಸರಿ ಆದ್ರೂ ಸಹಿಸ್ಕೋಬಹುದು, ಜೀವನ್ ಪೂರ್ತಿ ಇದೆ ಆದ್ರೆ ಯಾರು ಸಹಿಸ್ಕೊಳ್ತಾರ ಅಣ್ಣ? ನನಗಂತೂ ಹೇಳಿ 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 ಸಾಕಾಗಿದೆ, ಅದ್ಕೋ ಇವತ್ತಿಗೂ ನನಗ್ ಒಂದ್ ಹೊತ್ತು ಊಟ ಮಾಡಕ್ ಆಗ್ತಾ ಇಲ್ಲ. ನಾನು ಯಾಕಾರು ಮದ್ವೆ ಆದ್ನೆ ಅಂತ ನನಗೆ ಅನ್ನಿಸ್ತಿದೆ, ಯಾಕಾರು ಮದ್ವೆ ಆದೆ ನಾನು ಅಂತ ಹೇಳಿ. ಈಗ ನನಗೆ ಅಣ್ಣ ಇಲ್ಲ ಗಂಡನ್ ಬಿಡಕ್ಕೂ ಆಗ್ತಿಲ್ಲ, ಇಲ್ಲ ಇಟ್ಕೊಳಕ್ಕೂ ಆಗ್ತಿಲ್ಲ, ಏನ್ ಮಾಡ್ಬೇಕಂತಾನು ನನಗೆ ಗೊತ್ತಾಗ್ತಿಲ್ಲ. ಇವಾಗ ನನ್ನ ಅಪ್ಪ ಅಮ್ಮ ನಾನು ಎಷ್ಟು ನೋವು ತಿಂತಿದ್ದೀನೋ, ನನ್ನ ಅಪ್ಪ ಅಮ್ಮ ಆದ್ರೂ ಸಹ ಅವರಷ್ಟು ನೋವು ತಿಂತ ಇದ್ದಾರೆ ಅಣ್ಣ. ಇಂತ ಹುಡ್ಗನ್ ನಾವು ಕೊಟ್ಬಿಟ್ಟು ಅಲ್ಲ, ನನ್ ಮಗಳು ಒಬ್ಳೆ ಮಗಳನ್ನ ಅಣ್ಣ. ನಾನು ಅಣ್ಣ ತಮ್ಮ ಯಾರಾದ್ರೂ ಇದಾರ? ಇಲ್ಲ ಅಣ್ಣ, ಒಬ್ಳೆ ಮಗಳು. ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಣ್ಣ. ಇವತ್ತಿಗೂ ನನ್ನ ಅಪ್ಪ ಅಮ್ಮ ನನ್ನ ಮನೆ ಸೇರಿಸ್ಕೊಂಡು ನನಗೆ ಯಾವ್ದೇ ಚುಚ್ಚು ಮಾತಾಡದೆ ಇವತ್ತಿಗೂ ನನ್ನನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅಂತ ದೇವ್ರಂತ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನಗೆ. ಇವಾಗ ನಾನು ಏನ್ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮ? ಏನ್ ಹೇಳ್ತಾರೆ ಅಪ್ಪ ಅಮ್ಮ? ಹೇಳ್ತಾರೆ ಮಗಳೇ ಒಂದೇ ಸರಿ ಬಿಡ್ಬೇಡ, ಒಂದೇ ಸರಿಗೆ ಏನು ಹೇಳಕ್ ಹೋಗ್ಬೇಡ, ನೋಡು ಇನ್ನೊಂದು ಚಾನ್ಸ್ ಕೊಟ್ಟು ನೋಡು ಅಂತ ಹೇಳ್ತಾರೆ. ನನಗೆ ಭಯ ಆಗತ್ತೆ ಅಣ್ಣ, ನನಗೆ ಅದೆಲ್ಲ ನೋಡಿದಾಗ ನನಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇಲ್ಲ ಅಣ್ಣ. ಸುಳ್ಳೆ ಅಣ್ಣ, ಸುಳ್ಳೆ ಬರೀ ಸುಳ್ಳು ಮಾತಾಡೋದಣ್ಣ. ನನ್ಗೆ ಯಾರು ಇಲ್ಲ ಕಣೆ, ನಂಗೆ ಯಾರು ಇಲ್ಲ ಕಣೆ ಅನ್ನೋದು ಹೆಂಡತಿ ಜೊತೆ ಚೆನ್ನಾಗಿರೋದಿಲ್ಲ ಅಣ್ಣ. ಅಲ್ಲ ಈಗ ಆಯ್ತು, ಟು ಬಿ ಪ್ರಾಕ್ಟಿಕಲ್, ಈಗ ನಾವು ಸ್ವಲ್ಪ ಅಳೋದು ನಿಲ್ಸವ, ಆಯ್ತು ನಾವು ಇದ್ರ ಬಗ್ಗೆ ಮಾತಾಡೋಣ. ಬಟ್ ಈಗ ವಿಚಾರ ಇರೋದು, ನನ್ನೊಂದಿಗೆ ಪ್ರೇಮಯುತವಾಗಿ ಪ್ರೀತಿಯಿಂದ ವರ್ತಿಸ್ತಾ ಇಲ್ಲ ಅಂತಾನು, ಅಥವಾ ಬೇರೆ ಹೆಣ್ಣಿನ ಜೊತೆ ಇದ್ದಾನೆ ಅಂತಲೋ ವಿಷಯ. ಅಂದರೆ ಬೇರೆ ಹೆಣ್ಣಿನ ಜೊತೆ ಇರೋದು ಸಮಸ್ಯೆ ಹೌದು, ಜೊತೆಗೆ ನನಗೆ ಹೆಂಡತಿಯ ಸ್ಥಾನಮಾನ ಅದು ಮನೇಲಿದ್ರೆ ಅಷ್ಟೇ ಸಾಲದು, ಮನಸ್ಸಲ್ಲಿರಬೇಕು ಅಂತ. ಹೌದು, ಅಂದರೆ ಟು ಬಿ ಫ್ರಾಂಕ್, ಗಂಡ ಹೆಂಡತಿಯಾಗಿ ನೀವು ಹೇಗಿರಬೇಕು ಅದು ಯಾವ ರೀತಿ ನೀವು ಇಲ್ಲ ಅಂತನಾ? ಹೌದು ಅಣ್ಣ.
ಹೊಂದಾಣಿಕೆನೆ ಇಲ್ಲ ಅಣ್ಣ. ಅಂದ್ರೆ ನಿಮ್ಮ ಮೇಲೆ ಯಾವುದೇ ಆಸಕ್ತಿಯನ್ನ ಆ ಮದುವೆಯ ನಿಶ್ಚಿತಾರ್ಥ ಆದ 3 ತಿಂಗಳ ಏನು ಸಮಯ ಇತ್ತು ಅಂದ್ರೆ ನೋಡವ್ವ, ಕಾಮದ ಈಡೇರಿಕೆ ಅದು ಪ್ರೇಮದಿಂದಲೇ ಆಗಬೇಕು ಅಂತ. ಹೌದು, ಅರ್ಥ ಆಯ್ತಾ? ಈಗ ಕಾಮ ತೀರಾ ಅಶ್ಲೀಲವಾದದ್ದು ಅಂತ, ಈಗ ನೀನು ಗಂಡ ಪರಸ್ತ್ರೀಯೊಂದಿಗೆ ಏನು ಮಾಡ್ತಿದ್ದಾನೆ ಅದು ಅಶ್ಲೀಲತೆ, ಅದೇ ನಿಶ್ಚಿತಾರ್ಥ ಆಗಿ ನನ್ನ ಪಾಲಿಗೆ ಬರುವ ಎಂದು ಹೆಣ್ಣಿನೊಂದಿಗೆ ಅದು ಕಾಮಾಸಕ್ತಿಯನ್ನು ಈಡೇರಿಸಿಕೊಳ್ಳೋಕೆ ಇರುವ ಧರ್ಮದ ದಾರಿ ಪ್ರೇಮ. ಹೌದು, ಆ ಪ್ರೇಮ ಕಾಮ, ಇಲ್ಲಿ ಕಾಮವೂ ಇಲ್ಲ ಪ್ರೇಮವೂ ಇಲ್ಲ ಅನ್ನೋ ಮನಸ್ಥಿತಿನ ಈತನದ್ದು. ಹೌದು ಹೌದು. ಬಟ್ ಅವೆರಡೂ ಇದೆ, ಬಟ್ ನಿಮ್ಮ ಮೇಲಲ್ಲ ಅಂತ. ಹೌದು ಅಣ್ಣ. ಇಲ್ಲ ಅಂತ ಏನಿಲ್ಲ, ಬಟ್ ಬೇರೆಯವ್ರ ಮೇಲಿದೆ ಅಂತ. ಹೌದು, ಬೇರೆಯವ್ರ ಮೇಲಿದೆ. ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಹೆಂಡತಿ ಅನ್ನೋದು ಒಂದು ಮರ್ಯಾದೆ ಅನ್ನೋದಿಲ್ಲ, ಏನು ಇಲ್ಲ ಅಣ್ಣ. ನನಗೆ ನಾನು ಅಣ್ಣ ನಾನು ಹೇಳೋದು, ಇವತ್ತಿಗೂ ನಾನು ಅವರಿಗೋಸ್ಕರ ಪ್ರತಿ ಕ್ಷಣ ಒದ್ದಾಡ್ತಿದ್ದೀನಿ. ಒಂದು ಮಾತು, ನಿಮ್ಮ ಮನೆ ಬಾ ಅಂತ ಸಮೇತ ಫೋನ್ ಮಾಡಿ ಕರೆಯೋದಿಲ್ಲ. ಅವರೇ ಹೊಡೆದು ಕಳಿಸಿದ್ದಾರೆ ಅಣ್ಣ ನನಗೆ ಮನೆಗೆ. ಓಡುದ್ರ ಯಾಕೆ? ಹೋಗು, ನೀನು ಅನುಮಾನ ಪಡ್ತೀಯ ಅಣ್ಣ, ಅನುಮಾನ ಪಡಕೆ. ಎಕ್ಸಾಕ್ಟ್ಲಿ ಮನೆ ಬಿಡೋ ದಿನ ಏನಾಯ್ತು ಅಣ್ಣ? ಅವತ್ತು ಅವರು ಫೋನ್ ನಲ್ಲಿ ಮಾತಾಡ್ತಿದ್ರು ಅಣ್ಣ ಹುಡುಗಿ ಜೊತೆಗೆ. ನನಗೆ ನಾನು ಫೋನ್ ಮಾತಾಡ್ಬೇಕಾದ್ರೆ ಕದ್ದು ಮುಚ್ಚಿ ಮಾತಾಡ್ತಿದ್ರ, ಅಥವಾ ಏನ್ ನನ್ನನ್ನು ಯಾರು ಕೇಳೋರಿಲ್ಲ ಅನ್ನೋ ಭಾವನೆ ಇರ್ತಿತ್ತ ಅಲ್ಲಿ? ಹಾ ಅಣ್ಣ, ಅವ್ರಿಗೆ ಯಾರು ಕೇಳ್ಬಾರ್ದು, ಏನ್ ಹೇಳ್ಬಾರ್ದು, ಆ ತರದ ಮನಸ್ಥಿತಿ ಅವರು. ಅವ್ರನ್ನ ಫ್ರೀ ಬಿಟ್ಟು ಬಿಡ್ಬೇಕು ಹಾಗೆ. ಅವ್ರು ಮಾತಾಡೋದು ನನಗೆ ಒಂದೊಂದು ಸಹಿಸ್ಕೊಳಕ್ ಆಗ್ಲಿಲ್ಲ ಅಣ್ಣ. ನನ್ನ ಇದ್ರ ಬಿಡನೆ ಬಂದ್ ಮಾತಾಡೋದು ಅಣ್ಣ ಒಂದೊಂದ್ ದಿನ. ಒಂದಂದ್ರೆ ನನ್ನ ಎದುರುಗಡೆ ಬೇಕಂತ ಆ ಮಾತಾಡಿದ್ದು ರೆಕಾರ್ಡ್ ಮಾಡ್ತಾರಲ್ಲ ಅಣ್ಣ, ರೆಕಾರ್ಡ್ ಮಾಡ್ಕೊಂಡ್ ಬಂದು ನನ್ನ ಎದುರುಗಡೆ ಹಾಕೊಂಡು ಇದ್ ಕೇಳಿಸ್ಕೊಳ್ಳೋದು ಅಣ್ಣ. ನನಗೆ ನನಗೆ ನೋವಾಗ್ಲಿ ಅಂತ ಇರ್ಬೋದು. ಆ ತರ ಎಲ್ಲ ಮಾಡಿ ನಾ ಒಂದ್ ದಿನ ಕೇಳ್ದೆ ಅಣ್ಣ, ನಾನು ಜಗಳನೆ ಮಾಡ್ದೆ, ನೀವ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ ನೋಡಿ, ನಿಮ್ಗೆ ಅಂತದೆಲ್ಲ ಕೆಟ್ಟ ಬುದ್ಧಿ ಇದ್ದಿದ್ರೆ ಬೇರೆಯವ್ರ ಹೆಣ್ಮಕ್ಳನ್ನ ತಗೊಂಡ್ ಮದ್ವೆ ಆಗೋದ್ ಯಾಕೆ? ನೀವು ಯಾಕ್ ನಮ್ ಲೈಫ್ ಹಾಳ್ ಮಾಡ್ಬೇಕು ಅಣ್ಣ? ಅಷ್ಟೆಲ್ಲ ಬುದ್ಧಿ ಇರಲ್ವಾ ನಿಮಗೆ? ಬುದ್ಧಿ ಇಲ್ವಾ? ದೇವ್ರ ಬುದ್ಧಿ ಕೊಟ್ಟಿಲ್ವಾ ನಿಮ್ಗೆ? ಯೋಚನೆ ಮಾಡೋ ಶಕ್ತಿ ಇಲ್ವಾ ಅಂತೆಲ್ಲ ಹೇಳಿದ್ರೆ ನೀನು ಏನಕ್ಕದಲ್ಲ, ನಾನು ಏನಾದ್ರು ಮಾಡ್ಕೊಂತೀನಿ, ನೀನು ಅನುಮಾನ ಪಡ್ತೀಯ, ಹಂಗೆ ಹಿಂಗೆ ಅನುಮಾನ ಸುಮ್ನೆ ಬರುತ್ತ ಅಣ್ಣ? ಅವ್ರ ನಡವಳಿಕೆ, ಅವ್ರದ್ದು ಫೋನ್ ಅಲ್ಲಿ ಮಾತಾಡುದೆಲ್ಲ ಹಾಗಾದ್ರೆ ನಮಗೆ ಗೊತ್ತಾಗಲ್ವಾ ಅಣ್ಣ? ದಿನ ದಿನ ಅದನ್ನೇ ಅವರು ಜಾಸ್ತಿ ಮಾಡ್ತಾ ಹೋದ್ರು. ನಿಮ್ಮನ್ನ ದೂರ ಇಡ್ಲಿಕ್ಕೆ ನಿಮ್ಮದೇನಾದ್ರೂ ತಪ್ಪು ಆತನ ಬಳಿ ಇದೆಯಾ, ಅಥವಾ ನಿಮ್ದೇನಾದ್ರೂ ದೋಷ ಅವರಲ್ಲಿ ಅವ್ರ ಬಳಿ ಇದೆಯಾ? ಏನು ಇಲ್ಲ ಅಣ್ಣ, ಏನು ಇಲ್ಲ. ನಾನು ಅದನ್ನೇ ಕೇಳ್ತೀನಿ, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಿ, ನಾನು ತಿದ್ಕೊಂತೀನಿ. ನನ್ನಿಂದ ಏನಾದ್ರು ನಿಮಗೆ ದ್ರೋಹ ಆಗಿದ್ಯಾ, ಇನ್ನೊಂದು ಏನಾದ್ರು ಆಗಿದ್ಯಾ, ನಾನು ತಿದ್ಕೊಂತೀನಿ ಹೇಳಿ ಅಂತ ನಾನು ಧೈರ್ಯದಿಂದ ಹೇಳ್ತೇನೆ ಅಣ್ಣ. ಅವ್ರೇನು ಹೇಳೋದಿಲ್ಲ, ನಿನ್ನಿಂದ ಏನು ಆಗ್ಲಿಲ್ಲ, ನನ್ಗೆ ನೀನ್ ಪದೇ ಪದೇ ಪ್ರಶ್ನೆ ಮಾಡ್ಬೇಡ ಅನ್ನೋದು, ನನ್ನ ದೂರ ಇಡೋದು ಅಣ್ಣ. ಅವರು ನನ್ನ ಮಾತೆ ಆಡೋದಿಲ್ಲ. ಅವ್ರೇನು ನೀನು ತಲೆ ತಿನ್ಬೇಡ ನನಗೆ ಅಂತ ಹೇಳ್ತಾರೆ. ಈ ಮನೆ ಬಿಟ್ಟು ಬರೋ ನಿರ್ಧಾರ ನಿಮ್ಮದು ಅಥವಾ ಅವರ ಒತ್ತಾಯವು? ನಾನೇ ಬಂದೆ ಅಣ್ಣ, ನನಗೆ ಸಹಿಸ್ಕೊಳಕ್ ಆಗದೆ ಅವತ್ತು ಹೊಡೆದ್ರು ಅಣ್ಣ. ಅವತ್ತು ಆ ರೆಕಾರ್ಡ್ ಎಲ್ಲ ಕೇಳಿಸಿನ ಜಗಳ ಮಾಡಿದೆ ಅಣ್ಣ. ಆ ಜಾಗದಲ್ಲಿ ಆ ಸಮಯದಲ್ಲಿ ಅತ್ತೆ ಮಾವ ಇರ್ಲಿಲ್ವಾ? ಇಲ್ಲ ಅಣ್ಣ, ಅವರೆಲ್ಲ ಫಂಕ್ಷನ್ ಹೋಗಿದ್ರು, ನಾವ್ ಇಬ್ಬರ ಇದ್ದಿದ್ದು. ಓಕೆ, ನಿಮ್ಮಿಬ್ಬರ ನಡುವೆ ಜಗಳ ಆಯ್ತು, ಬಟ್ ಹೊರಗಡೆ ಬರ್ಬೇಕು ಅನ್ನೋದು ಆ ರಾತ್ರಿ ಆ ಹಿಂದಿನ ದಿನ ಯೋಚನೆ ಮಾಡಿದ್ದು ಅಥವಾ ಆ ತಕ್ಷಣಕ್ಕೆ ಹೊಡೆದಾಗಿ ತೆಗೆದುಕೊಂಡು ನಿರ್ಧಾರವು? ಹೊಡೆದಾದ್ರೂ ಮೇಲೆ ಅಣ್ಣ, ಹೊಡೆದ್ಬಿಟ್ಟು ನನಗೆ ಅಣ್ಣ, ಅವರು ನನಗೆ ಹೊಡೆದಿರೋದು ಬೇಜಾರಾಗ್ಲಿಲ್ಲ ಅಣ್ಣ. ಅವ್ರು ನನಗೆ ಒಂದು ಮೋಸ ಮಾಡಿದ್ರಲ್ಲ ಅಣ್ಣ, ಅದು ಇವತ್ತಿಗೂ ಸಹಿಸ್ಕೊಳಕಾಗ್ತಿಲ್ಲ. ಏನು ಮೋಸ ಅಂದ್ರೆ? ಬೇರೆ ಸ್ತ್ರೀಯರೊಂದಿಗೆ ಸಲುಗೆಯಿಂದ ಇರೋದು? ಹೌದು ಅಣ್ಣ. ಅಣ್ಣ ನಾನು ತುಂಬಾ ಅವ್ರು ನನಗೆ ಬುದ್ಧಿ ಹೇಳ್ಬೇಕು, ಆದ್ರೆ ನಾನು ಅವರಿಗೆ ತುಂಬಾ ಬುದ್ಧಿ ಹೇಳ್ಬಿಟ್ಟಿದ್ದೆ. ಅಣ್ಣ ತಮ್ಮದಿರು ಎಷ್ಟು ಜನ ಇದ್ದಾರೆ? ಅವರಿಗೆ ತಂಗಿ ಇದ್ದಾರೆ, ಒಬ್ರು ತಂಗಿ, ಇವರಿದ್ದೆ ಮಕ್ಕಳು, ಇವರೇ ದೊಡ್ಡವರು. ಓಕೆ, ಇವರು 32ರವರೆಗೂ ಯಾಕೆ ಮದುವೆ ಆಗಿರ್ಲಿಲ್ಲ ಗೊತ್ತಿಲ್ಲ ಅಣ್ಣ. ಅದು ನನಗೆ ತಂದೆ ತಾಯಿ ಬುದ್ಧಿ ಇಲ್ವ ಅಂತ ಸೀನ್ ನೋಡುವ. ಈಗ 32ಕ್ಕೆ ಆಗಬಾರ್ದು ಅಂತಲ್ಲ, ಬಟ್ ಯಾಕೋ 10 ವಯಸ್ಸು ಆದ್ರೂ ಸ್ಕೂಲಿಗೆ ಸೇರಿಲ್ಲ ಅಂದ್ರೆ ಏನೋ ವಿಷಯ ಇರ್ಬೇಕಲ್ಲವ? ಹೌದು. ಈಗ ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲವ? ಹೌದು. 32ರವರೆಗೆ ಯಾಕೆ ಆಗಿಲ್ಲ,
ಏನು ಇಂಥ ಬುದ್ಧಿಯಿಂದ ಯಾರಿಗೂ ಹೆಣ್ಣು ಕೊಟ್ಟಿಲ್ವೋ, ಅಥವಾ ಇಂಥ ಬುದ್ಧಿಯಿಂದ ಅಪ್ಪ ಅಮ್ಮಂಗೆ ಇಂಥವನಿಗೆ ಯಾರ್ದೋ ಮನೆ ಹೆಣ್ಮಗಳು ಅಂತಂದು ಯಾಕೆ ನಾವು ಮೋಸ ಮಾಡಬೇಕು ಅಂತ ಅವ್ರಿಗೆ ಬುದ್ಧಿ ಬಂದಿತ್ತೋ ಏನೋ ಇರಬೇಕಲ್ಲವ. ನೀನ್ ಶುರುವಿನಲ್ಲೇ ಹೇಳಿದೆ ಅಯ್ಯೋ ನನಗೆ ಗೊತ್ತಿರಲಿಲ್ಲ ಇವರು. ನೀನೊಂದು ಹೆಣ್ಣಾಗಿ ಸರಿ ನಿನ್ನ ಪಕ್ಕಕ್ಕೆ ಇಡೋಣ, ತಂದೆ ತಾಯಿ ಆದವ್ರಿಗೆ ಬುದ್ಧಿ ಇರಬೇಕಲ್ವ. ಅದು ಹೌದು. ಇವತ್ತು ಒಬ್ಬಳೆ ಮಗಳಾಗಿರು, 10 ಜನ ಇರಿ, ನಿಮ್ಮ ಆಸ್ತಿಗೆಲ್ಲ ನೀನು ಒಬ್ಬಳೆ ಆಗಿರು, ಬಟ್ ಅಂತಿಮವಾಗಿ ನನ್ನ ಅಂತರಂಗ ರೋಧಿಸ್ತಾ ಇದೆ. ಇರೋ 4 ಕಾಸಿನ 4 ದಿನದ ಜೀವನ ನೆಮ್ಮದಿ ಇಲ್ಲ ಅಂದಾಗ ಒಬ್ಬಳೆ ಮಗಳಾಗಿ ಎಲ್ಲ ಆಸ್ತಿ ತಗೊಂಡು ನಾನು ಏನು ಮಾಡ್ಕೊಳ್ಳೋಣ? ಈ 30 ಇಲ್ಲರವರೆಗೂ ಸಿ ದಟ್ ಇಸ್ ನಾಟ್ ಎ ಅಫೆನ್ಸ್. ಅದು ಏ 36 ವರೆಗೂ ಆಗಿಲ್ಲ ಅಂದ್ರೆ ಅವನಿಗೇನು ಕಾಯಿಲೆ ಇದೆ? ಅದು ಹಂಗಲ್ಲ ತಡೆಯಪ್ಪ. ಒಂದು 7-8 ಜನ ಅಥವಾ 5-6 ಜನ ಅಕ್ಕ ತಂಗಿದ್ರೆ ಅವರೇ, ಅವ್ರು ಮದುವೆ ಎಲ್ಲ ಮಾಡಿ ಲೇಟ್ ಆಗಿರ್ಬೋದು ಅಂತ ಅನ್ಬೋದು ಅಥವಾ ಇನ್ನೇನು ಅನ್ಬೋದು, ಬಟ್ ಇಲ್ಲೇನು ಇರಬೇಕಲ್ಲ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಇನ್ನೊಂದೇನಂದ್ರೆ ನಮ್ ಅಂದ್ರೆ ಅವ್ರದ್ದು ಕುಂದಾಪುರ ಸೈಡ್ ಅಣ್ಣ, ಕುಂದಾಪುರ ಸೈಡ್ ಅವ್ರದ್ದು ಊರು. ನಮ್ದು ಇಳ್ತಿರ್ತಳ್ಳಿ, ನಮ್ಗೆ ಅಷ್ಟು ಅವ್ರ ಬಗ್ಗೆ ಅಷ್ಟೆಲ್ಲ ಏನು ಗೊತ್ತಿಲ್ಲ. ಬಟ್ ಅವ್ರು ಇನ್ನೊಂದೇನಂದ್ರೆ ಅಣ್ಣ, ನಮ್ಮನೇಲಿ ನಮ್ಮಅಮ್ಮ ಅವ್ರ ಮನೆ ಹುಡ್ಗನ್ ಮನೆ ನೋಡ್ಕೊಂಡು ಬರಕ್ ಹೋಗಿದ್ರಣ್ಣ. ಅವಾಗ ಅಮ್ಮಂಗೆ ಯಾಕೋ ಇಷ್ಟ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ, ಅಮ್ಮ ಒಂದಿನ ಬಂದು ನನ್ನ ಹತ್ರ ಹೇಳಿದ್ರು, ನೋಡು ಬೇಡ ಅನ್ಸುತ್ತೆ, ಯಾಕೋ ನನಗೆ ಮನ್ಸಿಗೆ ಬರ್ತಿದೆ ಬೇಡ ಅನ್ಸುತ್ತೆ ಅಂತ ಅವ್ರು ಹೇಳ್ತಾ ಇದ್ರಣ್ಣ. ಆಮೇಲೆ ನಮ್ ರಿಲೇಶನ್ ಎಲ್ಲ ಇಲ್ಲ ಒಳ್ಳೆ ಹುಡ್ಗ ಅವನು ಹಂಗೆ ಹಿಂಗೆ ಅಂತ ಹೇಳಿ ಆಮೇಲೆ ಸರಿ ಅಂತ ಒಪ್ಕೊಂಡು. ದೂರದ ಸಂಬಂಧ ಇದು ಅಪ್ಪನ ಕಡೆದು ಅಮ್ಮನ ಕಡೆದು ಅಥವಾ ಯಾರೋ ಮೂರನೇವ್ರು ತಂದಿದ್ದು? ಇದು ಮೂರನೇವ್ರ ಕಡೆಯಿಂದ ಆಗಿರೋದು. ಅಷ್ಟು ದೂರ ಪ್ರಯಾಣ ಮಾಡ್ಲಿಕ್ಕೆ ಏನ್ ಕಾರಣ ಗೊತ್ತಿಲ್ಲ ಅಣ್ಣ. ಅಂದ್ರೆ ನನಗೆ ಇವಾಗ ನಾನು 1-2 ವರ್ಷ ಮದ್ವೆ ಆಗ್ಬಾರ್ದು ಅಂತ ಸುಮ್ನೆ ಇದ್ದಿದ್ದಣ್ಣ. ಅಂದ್ರೆ ಇದು ಮೂರನೇ ನಮ್ ರಿಲೇಶನ್ ಕಡೆಯಿಂದ ಒಬ್ಬ ಹುಡ್ಗ ಇದನ್ನ ಮಾಡ್ತಾರೆ. ಎಲ್ಲದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ. ಇದ್ಯಾವ್ದು ತರಕಾರಿ ತಗೊಂಡಂಗ್ ಮಾಡ್ಕೊಂಡಿದ್ಯಲ್ಲವ ಮದುವೆನ? ಎಜುಕೇಟೆಡ್ ಆಗ ನಿನಗೆ ಅದು ಅಷ್ಟು ಪ್ರಜ್ಞೆ ಇಲ್ವೇನು? ನನಗ್ ಗೊತ್ತಿಲ್ಲ. ಅರೆ ಒಂದು ಡ್ರೆಸ್ ತರ್ಲಿಕ್ಕೆ ಹೋದಾಗ ಅದು ಅಂಗಡಿಲಿ ಹೇಳಿ ಬರ್ತೀರಾ ನಾವು ಇದು ಸರಿಯಾಗಿ ಆಗಲಿಲ್ಲ ಅಂದ್ರೆ ವಾಪಸ್ ಕೊಡ್ತೀವಿ ಅಂತ. ಒಂದು ಡ್ರೆಸ್ ಬಗ್ಗೆ ಅಷ್ಟು ಕಾಳಜಿ ಮಾಡಬೇಕಾದ್ರೆ ಒಬ್ಬರು ಹೆಣ್ಮಗಳು ಮತ್ತು ವಿದ್ಯಾವಂತೆ ಆಗಿದ್ದಾಗ ನಾನು ಆಯ್ಕೆ ಮಾಡೋ ವಿಚಾರದಲ್ಲಿ ಎಷ್ಟು ಪ್ರಜ್ಞಾವಂತಳಾಗಿರಬೇಕು ಅವತ್ತು, ಅದು ಇವತ್ತಿನ ಕಾಲದಲ್ಲಿ. ನೀನು ಪ್ರತಿಯೊಂದಕ್ಕೂ ಹೇಳ್ತಾ ಇದೀಯಾ ನಮಗೆ ಗೊತ್ತಿರಲಿಲ್ಲ ಮೂರನೇವರಿಂದ. ಅದು ಏನು ಆ ಮಟ್ಟಿಗೆ ಮದುವೆ ಆಗ 22ಕ್ಕೆ ಏನು ಭಾಳ ದೊಡ್ಡ ಪ್ರಪಂಚ ಮುಳುಗೋಗ್ತಿರಲಿಲ್ಲ. ಸಿ ಆಗೋದು ಆಗೋಗಿದೆ, ಬಟ್ ನಿನ್ನಿಂದ ಅಟ್ಲೀಸ್ಟ್ 4 ಜನ ಹೆಣ್ಮಕ್ಳಿಗೆ ಕೇಳ್ತಾ ಇರೋರ್ಗೆ ಒಂದು ಪಾಠ ಆಗಲಿ. ಗೊತ್ತಿಲ್ಲ ಗೊತ್ತಿಲ್ಲ ಅಪ್ಪ ಅಮ್ಮ ನೋಡಿದ್ರು. ಇದ್ಯಾವುದೋ ಯಾವುದೋ ಭಾಗದಲ್ಲಿ ಬಾಲ್ಯ ವಿವಾಹ ಮಾಡ್ತಾರೆ ಇನ್ನೂ 13 ವಯಸ್ಸಿಗೆ 12 ವಯಸ್ಸಿಗೆ. ಸ್ಕೂಲಿಗೆ 4 ದಿನ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮದುವೆಗೆ ಒಪ್ಕೊಳ್ತಾರಲ್ಲ, ಅಂತ ಏಜ್ ಏನಲ್ಲ ನಿಂದು, ಹೌದಲ್ಲ? ಹೌದು. ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಇವತ್ತು ಯಾರು ಅನುಭವಿಸ್ತಾ ಇರೋದು? ಸರಿ ನಿನ್ನ ತಂದೆ ತಾಯಿನೂ 2 ದಿನ ಅಳ್ತಾರೆ ಅಥವಾ ಜೀವನ ಪೂರ್ತಿ ಅಳ್ತಾರೆ, ಬಟ್ ಸಾಕ್ಷಿಯಾಗಿ ನಾನು ನಿಂತು ಅದು ಪ್ರತ್ಯಕ್ಷವಾಗಿ ಜೀವನವನ್ನು ಅಕಸ್ಮಾತ್ ಆಗಿ ಬರೋ ಅಲೆಗಳು ಬೇರೆ, ನಾವಾಗೇ ಮೈ ಮೇಲೆ ಎಳ್ಕೊಳ್ಳೋದು ಬೇರೆ. ಹೌದು. ಈಗ ನಿಮ್ಮ ಕತೆ ಹೆಂಗಾಗಿದೆ ಅಂದರೆ ಬೀದಿಲಿ ಹೋಗ್ತಿದ್ದಂತಂದು ನಡುಮನೆ ಕೂರಿಸ್ಕೊಂಡಂಗೆ ಆಯ್ತು ನಿಮ್ಮ ಕತೆ. ಸರಿ ಆಯಿತು, ಈಗ ಅದೇನು ಆಯಿತು? ಈಗ ಅವ್ರ ಅಪ್ಪ ಅಮ್ಮ ಆದರೂ ಫೋನ್ ಮಾಡಿಲ್ವಾ ಕರೆದಿಲ್ವಾ? ಇಲ್ಲ ಅಣ್ಣ, ಅವ್ರು ಏನು ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇದಾರೆ, ಒಂದೇ ಒಂದು ಫೋನ್ ಮಾಡೋದಿಲ್ಲ ಅಣ್ಣ ಅವರು. ಅಂದ್ರೆ ಅವ್ರ ಅಪ್ಪ ಅಮ್ಮನಿಗೂ ನಿನ್ನ ವಿಚಾರದಲ್ಲಿ ಅಷ್ಟೇನು ಆಸಕ್ತಿ ಇಲ್ಲ? ಇಲ್ಲ, ಯಾಕಂದ್ರೆ ಇವಳು ನನ್ ಮಗ ಸರಿ ಇದ್ದಾನೆ, ನನ್ ಮಗನ ಮೇಲೆ ಇವಳು ಅನುಮಾನ ಪಡ್ತಾಳೆ, ನನ್ ಮಗ ಸರಿ ಇದ್ದಾನೆ ಅಂತ ಅವ್ರನ್ನೇ ಇದ್ ಮಾಡ್ಕೊಂಡು ಮಾತಾಡ್ತಾರ ಬಿಟ್ರೆ ಅವ್ರ ಸತ್ಯದ ಕಡೆ ಇಲ್ಲ ಅವರು. ಯಾಕ್ ನಾವು ಮದ್ವೆ ಆಗಿರೋ ಗಂಡನ ಬಗ್ಗೆ ಸುಮ್ ಸುಮ್ಮನೆ ಯಾಕೆ ಹೇಳ್ಬೇಕಾಗತ್ತೆ? ನಮಗೇನ್ ಸಿಗುತ್ತೆ ಅದ್ರಿಂದ? ಬಟ್ ಅಟ್ಲೀಸ್ಟ್ ಯಾವತ್ತಾದ್ರೂ ಇಲ್ಲ ಕಣೆ ತಪ್ಪಾಯ್ತು, ನಾನು ಇನ್ನು ಮುಂದಾದ್ರೂ ಬದಲಾಗ್ತೀನಿ ಅಂದ್ರೆ ತಪ್ಪು ಮಾಡೋದು ಹೌದು, ಎಲ್ಲರೂ ಮಾಡ್ತಾರೆ ಅಂದ್ಕೊಳ್ಳೋಣ, ಬಟ್ ಆ ಬದಲಾವಣೆ ಆಗ್ತೀನಿ ಅನ್ನೋ ಭರವಸೆ ಕೂಡ ಯಾವತ್ತು ಕೊಡ್ಲಿಲ್ಲ. ತಾನು ಮಾಡಿದ್ದೆ ಸರಿ ಅನ್ನೋ ಭಾವನೆನ ತಂದು. ಹೌದು ಅಣ್ಣ, ನೋಡಿ ನಾನು ತಪ್ಪು ಮಾಡಿದೀನಿ, ನಾನು ನಿನ್ನನ್ನು ತಿಕ್ಕೊಂತೀನಿ, ನಾನು ಇನ್ಮೇಲೆ ಆ ಥರ ಮಾಡಲ್ಲ, ಕ್ಷಮಿಸು ಅಂತ ಒಂದು ಮಾತು ಹೇಳೋದಿಲ್ಲ ಅಣ್ಣ.
ನಾನು ಮಾಡಿದ್ದೆ ಸರಿ, ನಾನ್ ಮತ್ತೆ ಅದರಲ್ಲೂ ವಾದ ಮಾಡ್ತಾರೆ ನಾನು ಮಾಡ್ಲಿಲ್ಲ, ನೀನ್ ನೋಡಿದ್ದಲ್ಲ ಸುಳ್ಳು ಅಂತ ಆತರ ವಾದ ಮಾಡ್ತಾರೆ. ಬಟ್ ಯಾರನ್ನೋ ಹಿರಿಯರನ್ನು ಸೇರಿಸಿ ಇದನ್ನ ಇತ್ಯರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಿಲ್ವಾ? ಮಾಡಿದೀವಿ ಅಣ್ಣ, ಮಾಡಿದೀವಿ. ಯಾವತ್ತು ಮಾಡಿದ್ರಿ? ನಾವು ಮಾಡಿ ಒಂದ್ ವಾರ ಆಯ್ತಣ್ಣ. ಎಲ್ಲರನ್ನ ಹಿರಿಯರನ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎಲ್ಲರು ಮಾತಾಡಿ ಯಾಕೆ ಹಿಂಗ್ ಮಾಡ್ತಿದ್ಯಾ. ಅವ್ರ ಮನೆಗೆ ಹೋಗಿದ್ರು ಅಥವಾ ಅವ್ರು ನಿಮ್ಮ ಮನೆಗೆ ಬಂದಿದ್ರು? ನಮ್ಮ ಮನೆಗೆ. ನಮ್ಮ ಮನೆಗೆ ಬಂದಿದ್ರು ಅಣ್ಣ. ಬಂದಿದ್ರು ಅಂದ್ರೆ ನಿಮ್ಮ ಗಂಡನು ಬಂದಿದ್ರ? ಬಂದಿದ್ರು. ಅವ್ರ ಅಪ್ಪ ಅಮ್ಮ? ಹಾ, ಅವ್ರ ಅಪ್ಪ ಅಮ್ಮ ಬಂದಿದ್ರು. ಕಡೆ ಒಂದಷ್ಟು ಜನ ಹಿರಿಯರು ಬಂದಿದ್ರ? ಹಾ ಹೌದಣ್ಣ. ಏನು ಮಾತುಕತೆ ಆಯ್ತು? ಅವರಿಗೆ ಹುಡುಗಂಗೆ ಕೇಳಿದ್ರು ಯಾಕೆ ಹಿಂಗ್ ಹುಡುಗಿ ಈ ತರ ಮಾಡ್ತಿದ್ಯಾ, ಪಪ್ಪ ಅವಳ ಹುಡುಗ ಬೇರೆ ಕಳ್ಸಿದ್ಯಾ ಮನೆಗೆ, ಏನಾಗಿದೆ ನಿಮಗೆ, ಮದ್ವೆ ಆಗಿ ಬರೀ 2 ತಿಂಗಳಾಗಿದೆ ಅಷ್ಟ್ರೊಳಗೆ ಇಷ್ಟೆಲ್ಲ ಮಾಡ್ಕೊಂಡಿದಿರಲ್ಲ ಸಮಸ್ಯೆ ಅಂತ. ಅದಕ್ಕೆ ಅವಳು ನನ್ ಮೇಲೆ ಅನುಮಾನ ಪಡ್ತಾಳೆ, ಅದಕ್ಕೆ ನನ್ ಹಂಗ ಅವಳ ಮೇಲೆ ನನ್ ಮನ್ಸಿಲ್ಲ ಅಂತ ಈ ಸಿಲ್ಲಿ ರೀಸನ್ ಕೊಡ್ತಾರೆ ಅಣ್ಣ ಅವರು. ಅವ್ರ ತಪ್ಪನ್ನ ಖಂಡಿತ ಒಪ್ಕೊಳ್ಳಲ್ಲ. ನೀ ಪ್ರೂಫ್ ತಗಿ ಅಂತಾರೆ ಅಣ್ಣ. ಅವ್ರ ಫೋನ್ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಪ್ರೂಫ್ ತಗಿ ಅಂತ ನನ್ಗೆ ಹೇಳ್ತಾರೆ. ನಿನ್ ಪ್ರೂಫ್ ಇಟ್ಕೊಳ್ಬೇಕಿತ್ತಲ್ಲ. ಇಲ್ಲ, ಅವತ್ತು ಅವ್ರ ಫೋನ್ ಅಲ್ಲಿ ನೋಡಿದೀನಲ್ಲ ಅಣ್ಣ, ನೋಡ್ ತಕ್ಷಣ ಫೋನ್ ಕಸ್ಕೊಂಡಿದ್ದಾರೆ, ಫೋನ್ ಕೊಡ್ಲಿಲ್ಲ ಅಣ್ಣ ನನಗೆ ಅವರು. ಮತ್ತೆ ಅವ್ರ ಮಾಡೋದೆಲ್ಲ ಕೆಟ್ಟ ಕೆಲ್ಸ, ಅದ್ರಲ್ಲೂ ನನಗೆ ಪ್ರೂಫ್ ತಗಿ ಅನ್ನೋ ಅಂತದೊಂದ್ ಮಾತು ಬರುತ್ತೆ ನನಗೆ. ನೀ ಪ್ರೂಫ್ ತೆಗೆದು ತೋರಿಸು ನೀನು ಅಂತ ಹೇಳ್ತಾರೆ. ಈಗ ಅದೊಂದು ವಿಚಾರ ಅಲ್ಲ, ಈ ಎಲ್ಲ ವಿಚಾರದಲ್ಲೂ ಸಾಕ್ಷಿ ಅನ್ನೋದು ಬಹಳ ಮುಖ್ಯವಾಗುತ್ತಲ್ವ. ಇವತ್ತು ನಾಲಿಗೆಗೆ ನಿಲ್ಲೋ ಕಾಲ ಅಲ್ಲ ಇದು. ಈಗ ಅವ್ರು ಕೇಳಿದಾಗ ನೀನು ತೆಗೆದು ಕೊಟ್ಟಿದ್ರೆ ತೋರಿಸಿದ್ರೆ ಪ್ರೂಫ್, ಅಲ್ಲಿ ಏನೋ ಒಂದು ಇತ್ಯರ್ಥ ಆಗುವುದಲ್ಲ. ಈಗ ಈಗ ನಿನ್ನ ಕಣ್ಣು ನೋಡಿದ ಸತ್ಯನೇ ಇರ್ಬೋದು, ಬಟ್ ಅದನ್ನು ಹಾಜರ್ಪಡಿಸೋದನ್ನು ಅಥವಾ ಅದನ್ನು 4 ಜನರ ಮುಂದೆ ತೋರ್ಸೋಕಾಗ್ಲಿಲ್ಲ ಅಂದಾಗ ನನ್ನ ಕಣ್ಣು ನೋಡಿದ್ ನನಗೆ ಮಾತ್ರ ಸತ್ಯ ಅನಿಸುತ್ತೆ, ಬಟ್ ಅದನ್ನು ಆ ಒಳಗಿನ ಇಂದ್ರಿಯಾತೀತವಾದ ಒಳಗಡೆ ನನ್ನ ಕಣ್ಣು ಅಥವಾ ನನ್ನ ಆತ್ಮ ಸಾಕ್ಷಿಯಾಗಿ ಏನನ್ನು ನೋಡಿದೆ ಅದನ್ನು ಸಾಕ್ಷಿ ರೂಪ ಅಲ್ಲದೇನೆ ಬೇರೆ ಯಾವ ರೂಪದಲ್ಲಿ ವ್ಯಕ್ತಪಡಿಸಿದ್ರು ಅದನ್ನು ನಂಬೋಕೆ ಇವ್ರಿಗೆ ಶಕ್ತಿ ಇಲ್ಲ ಅಥವಾ ಅದನ್ನು ನಂಬೋದಕ್ಕೆ ಅಷ್ಟು ತಿಳುವಳಿಕೆಯನ್ನು ಈ ಸಮಾಜ ಪಡ್ಕೊಂಡಿಲ್ಲ. ಅವಾಗ ನೀನು ಸೋಲ್ತೀಯ. ಅಂತಿಮವಾಗಿ ಆ ಹಿರಿಯರು ಸೇರಿದಾಗ ಏನು ನಿರ್ಧಾರ, ಏನು ಇತ್ಯರ್ಥ ಮಾಡಿದ್ರು ಅಣ್ಣ? ಅವ್ರು ನನಗೆ ಹೇಳಿಬಿಟ್ಟು ಹೋದ್ರು ಅಣ್ಣ ಲಾಸ್ಟಿಗೆ. ಅದ್ರಲ್ಲೂ ನಿಮ್ಮ ನೋವಾಯ್ತು ಲಾಸ್ಟಿಗೆ, ನೀನ್ ಅನುಮಾನ ಪಡೆದ್ ಬಿಡಮ್ಮ ಅವನ್ ಸರಿ ಹೋಗ್ತಾನೆ ಅಂತ ನನಗೆ ಹೇಳಿದ್ರು ಬಿಟ್ರೆ ನನ್ನವನ್ನ ಯಾರು ಕೇಳಲಿಲ್ಲ ಅಣ್ಣ. ಸರಿ ಆಯ್ತು, ನಾನು ಬಿಡ್ತೀನಿ ಅಂತ ಹೇಳೋದು ಹೇಳಿ ಅಥವಾ ನೀವು ಹೋಗ್ತೀನಿ ಅಂತ ಒಪ್ಕೊಳ್ಳಿಲ್ವಾ ಅಥವಾ ಅವರು ಬರ್ ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ ಅಣ್ಣ? ನೋಡಿ, ನಾನು ಅದನ್ನು ಹೇಳಿದೀನಿ. ಸರಿ ಅಪ್ಪ, ನಂದೇ ತಪ್ಪ ಆಯ್ತು, ನಾನು ಅನುಮಾನ ಪಡ್ತೀನಿ, ನನ್ ಕರ್ಕೊಂಡು ಹೋಗಿ ಮನೆಗೆ ಅಂತ ಹೊರಟೆ ಅಣ್ಣ. ಬೇಡ ನೀ ಮನೆಗೆ ಬರೋದು ಅಂತ ನನ್ನ ಅಮ್ಮನ ಮನೇಲಿ ಬಿಟ್ಟು ಹೋದ್ರು ಅಣ್ಣ ಅವರು. ಎಲ್ಲರ ಮುಂದೇನೆ? ಎಲ್ಲರ ಮುಂದೇನೆ ಅಣ್ಣ. ನೀ ಮನೆಗೆ ಬರೋದು ಬೇಡ ಅಂತ ನಾನು ಇಲ್ಲೇ ಬಿಟ್ಟು ಹೋದ್ರು ಅಣ್ಣ. ನಾನೇ ಅಷ್ಟೆಲ್ಲ ಆದ್ರೂ ಕೂಡ ನಾನೇ ಸಹಿಸ್ಕೊಂಡು ಬರ್ತೀನಿ ನಾನು ನಿಮ್ ಜೊತೆ ಅಂತ ಹೊರಟಿದೀನಿ. ನೀನ್ ಬರಬೇಡ, ನೀ ಮನೇಲಿ ಇರುವಂತ ಮನೇಲಿ ಬಿಟ್ಟು ಹೋಗಿದ್ದಾರೆ. ಆಯ್ತು, ಈಗ ಮೆಡಿಕಲ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಅಣ್ಣ. ಅಂದ್ರೆ ತವರು ಮನೆಯಿಂದಲೇ ಹೋಗ್ತಾ ಇದ್ದೀರಾ? ಹೌದು ಹೌದು. ಮತ್ತೆ ಗಂಡನ ಮನೇಲಿ ಇದ್ದಾಗ ನೀವು ಮಾಡ್ತಿರ್ಲಿಲ್ವಾ ಕೆಲಸವಾ? ಇಲ್ಲ ಅಣ್ಣ, ಇಲ್ಲಿ ಅಮ್ಮನ ಮನೆ ಇರ್ತಾನೆ ಕೆಲಸ ಮಾಡ್ತಿದ್ವಿ. ಅಲ್ಲಿ ಹೋದ್ರ ಮೇಲೆ ಅವ್ರು ಬಿಡ್ತಾ ಇರ್ಲಿಲ್ಲ, ಎಲ್ಲೂ ಹೋಗ್ಲಿಕ್ಕೆ ನಿಮ್ ಮನೇಲಿರೋ ಅಷ್ಟೇ ಸಾಕು ಅಂತ ಹೇಳ್ತಿದ್ರು ಅಷ್ಟೇ. ಸೊ ಈಗ ಅಲ್ಲಿಂದ ಬಂದಾದ್ಮೇಲೆ ಈ ಮನಸ್ತಾಪಗಳಾದ್ಮೇಲೆ ಇಲ್ಲಿ ಬಂದು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀರಾ? ಹೌದು ಹೌದು ಅಣ್ಣ. ಯಾಕಂದ್ರೆ ಅಣ್ಣ, ಮನೇಲಿ ನನಗೆ ಇದ್ರೆ ಇನ್ನ ಯೋಚನೆಗಳು ಜಾಸ್ತಿ ಆಗತ್ತೆ, ನನಗೆ ಅದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಇನ್ನೊಂದು, ನನ್ನ ಅಪ್ಪ ಅಮ್ಮಗೆ ನನಗೆ ಬಾರ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಆಯ್ತು ಬಾ. ಸರಿ, ಈಗ ಇದ್ರ ಬಗ್ಗೆ ನಾನೊಂದೆರಡು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಬ. ಈಗ ಮದುವೆ ಆಗಿ 2 ತಿಂಗಳಿಗೆ ಈ ರೀತಿ ಆದಾಗ ಅದು ಬಹಳ ದೊಡ್ಡ ನೋವು, ಅದು ನನಗೆ ಅರ್ಥ ಆಗುತ್ತೆ. ಅಂದರೆ ಪಾಪ, ಒಂದು ಹೆಣ್ಣಾಗಿ ನಿನ್ನ ಆಸೆ ಆಕಾಂಕ್ಷೆಗಳು, ಮದುವೆ ಅನ್ನೋದು ಅಥವಾ ತಾಳಿಭಾಗ್ಯ ಅನ್ನೋದು, ಗಂಡ ಅನ್ನೋದು, ಅವೆಲ್ಲ ಒಂದು ಭಾವನಾತ್ಮಕ ವಿಚಾರಗಳು. ಅದು ನಾವು ಬಿಡಿಸಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಬಟ್ ಅದು ಯಾವುದೂ ನಿನ್ನ ಬದುಕಲ್ಲಿ ಈಡೇ ಇರ್ತಾ ಇಲ್ಲ. ಈಗ ಒಂದು ಮೆಡಿಕಲ್ಗೆ ಕೆಲಸಕ್ಕೆ ಸೇರಿಕೊಂಡೆ, ಅಲ್ಲಿ ಏನೋ ನಿನಗೆ ತೊಂದರೆ ಆದರೆ ಇಲ್ಲ ನಾನು ನಾಳೆಗಿಂದ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅನ್ಬೋದು, ಬಟ್ ಈ ವಿಚಾರ ಹಂಗಾಗಲ್ಲ.
ಏ ನನಗೆ ಈ ಕೆಲಸ ಬೇಡಪ್ಪ, ಅಲ್ಲಿ ತುಂಬ ಸ್ಯಾಲ್ರಿ ಜಾಸ್ತಿ ಇರಬಹುದು ಬಟ್ ತುಂಬ ಕಿರುಕುಳ ಕೊಡ್ತಾರೆ, ನನಗೆ ಅದು ಬೇಡ ಅಂತ ನಾವು ಬಿಟ್ಟು ಹೋಗ್ಬೋದು ಕೆಲಸನ. ಆದರೆ ಈ ಮದುವೆ ಅನ್ನೋ ವಿಚಾರ ಇದೆಯಲ್ಲ, ಅದು ಅಲ್ಲೇ ಇದ್ರೂ ಅದೊಂದು ರೀತಿ ಸಮಸ್ಯೆ, ಹೊರಗಡೆ ಬಂದರೂ ಅದೊಂದು ರೀತಿ ಸಮಸ್ಯೆ. ಬಟ್ ಮೊದಲು ನೀನಿಲ್ಲಿ ಅರ್ಥ ಮಾಡಿಕೊಡ್ಬೇಕಾಗಿರೋದು ಅಂದರೆ ಸುಮ್ಮನೆ ಈಗ ಆ ಮನೆಯ ಮಗಳಾಗಿಯೂ ಅಲ್ಲ ಅಥವಾ ಆತನ ಹೆಂಡತಿಯಾಗಿಯೂ ಅಲ್ಲ, ಒಬ್ಬ ಮನುಷ್ಯಳಾಗಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿರೋ ಇದನ್ನು ಸ್ವಲ್ಪ ಸ್ಪಿರಿಚುವಲ್ ದೃಷ್ಟಿಕೋನದಿಂದ ನಿನ್ನ ಬದುಕನ್ನು ನೋಡು. ಯಾಕಂದರೆ ಇಲ್ಲಿ ಯಾರು ಆಗಲ್ಲ, ನನ್ನ ಬದುಕಿನ ಸಂತೋಷವನ್ನು ನಾನೇ ಕಂಡುಕೊಳ್ಬೇಕು. ಈವನ್ ನೀನು ಇಷ್ಟು ಚೆನ್ನಾಗಿ ಹೇಳಿದ್ರೆ ತಂದೆ ತಾಯಿಗೆ ಭಾರ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆ್ಯಂಡ್ ನಾನು ಏನೇ ಒಬ್ಬ ಮಗಳಾಗಿರ್ಬೋದು, ನನ್ನ ತಂದೆ ಒಂದಷ್ಟು ಮಾಡಿಟ್ಟಿರ್ಬೋದು, ಬಟ್ ಒಂದು ಹಂತ ಆದಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹೌದು, ಅದು ಗೊತ್ತಿದ್ದು ಗೊತ್ತಿಲ್ಲದಂಗೆ ಮನೆಯವ್ರ ಬಾಯಿಂದಲೂ ಒಂದು ಯಾವುದೋ ಕೆಟ್ಟಗಳಿಗೆ ಹೊರಗಡೆ ಬರಲಿಕ್ಕೆ ಶುರುವಾಗ್ತವೆ. ಹೌದು ಹೌದು. ಅಂದರೆ ಗಂಡ ನನಗೆ ಈ ರೀತಿ ಅನ್ಯಾಯ ಮಾಡ್ದ ಅನ್ನೋ ಈ ನೋವು, ಅದಕ್ಕಿಂತ ಸಾವಿರ ಪಟ್ಟು ನೋವು ನಾನೊಬ್ಬರಿಗೆ ಭಾರ ಆಗಿ ಅವ್ರ ಬಾಯಿಂದ ಯಾವುದೋ ಒಂದು ಕೆಟ್ಟಗಳಿಗೆ ಏನೋ ನಮ್ಮ ಬಗ್ಗೆ ಒಂದು ಹಂಗಿನ ಮಾತು ಬಂದ್ಬಿಡುತ್ತು. ಹೌದು, ಆಗ ಇದಕ್ಕಿಂತ ಸಾವಿರ ಪಟ್ಟು ನೋವು ಅದು. ನೀನೇನು ಮಾಡ್ತಿದೀಯಲ್ಲವ ಈಗ ಅಲ್ಲಿಂದ ಬಂದು, ಸಿ ತಪ್ಪು ಆತಂದಿದೆ, ಅದ್ರ ಬಗ್ಗೆ ನಾನು ಮುಂದೆ ಇನ್ನೊಂದು 3 ತಿಂಗಳು ನಾನು ನಿನಗೆ ಈ ವಿಚಾರದಲ್ಲಿ ಏನು ತೀರ್ಪು ಕೊಡಲಿಕ್ಕೂ ನಾನು ಇಷ್ಟಪಡಲ್ಲ. ಬಟ್ ನೀನೇನು ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀಯ ಅದು ಭಾಳ ಧರ್ಮಯುತವಾದದ್ದು, ಅದು ಒಳ್ಳೆಯದೇ. ಯಾಕಂದರೆ ನಾನು ಕಾಸು ನೀನು ದುಡಿತಾ 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 ಮನಿ ವಿಟಮಿನ್ ಎಂ ಅದು ನಿನಗೆ ಮನಸ್ಥೈರ್ಯವನ್ನು ಕೊಡುತ್ತೆ, ಅದು ನಿನಗೆ ಶಕ್ತಿಯನ್ನು ಕೊಡುತ್ತೆ, ಎಲ್ಲ ರೀತಿಯಲ್ಲೂ ನಿನಗದು ಸದೃಢವಾಗಿಸುತ್ತೆ. ಆದರೆ ಈ ಸಮಯದಲ್ಲಿ ಏನಾಗುತ್ತೆ, ಬಹುತೇಕ ಸಾರಿ ತುಂಬ ಹೆಣ್ಣುಮಕ್ಳು ಬದುಕಲ್ಲಿ ನಾನು ನೋಡಿರೋದು, ಎಲ್ಲೂ ಗಂಡ ಸರಿ ಇರಲ್ಲ ಅಥವಾ ಇಂಥದ್ದೇನೋ ಆಗಿರುತ್ತೆ, ಬಟ್ ಆ ಪ್ರೀತಿಯನ್ನು ಇನ್ನೆಲ್ಲೋ ಹುಡುಕೋಕೆ ಹೋಗಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಇದೇ ಸಮಯವನ್ನು ಬಳಸ್ಕೊಂಡು ಏ ಅವಳು ಗಂಡ ಸರಿ ಇಲ್ಲ ಅಂದ್ಕೊಳೋ, ಅವಳು ಒಂಟಿಯಾಗಿದ್ದಾಳೆ, ಈಗ ಪ್ರೀತಿಗೆ ಅಪಹಪಿಸಬೇಕಾದ್ರೆ ಅಯ್ಯೋ ನನಗೆ ಯಾರ್ದಾದ್ರೂ ಪ್ರೀತಿ ಬೇಕು, ನನಗೆ ಜೀವನ ಅನ್ಯಾಯ ಮಾಡಿಬಿಡ್ತು, ನನ್ನ ಗಂಡ ಅನ್ಯಾಯ ಮಾಡ್ದ, ನನಗೆ ಪ್ರೀತಿ ಬೇಕು, ಈ ಬೇಕು ಬೇಕು ಅಂದಾಗ ಪ್ರೀತಿ ಕೊಡ್ಲಿಕ್ಕೆ ಯಾರ್ಯಾರೋ ಮುಂದೆ ಬಂದ್ಬಿಡ್ತಾರೆ. ಹೌದೌದು. ಆಗ ನಾನು ಅಯ್ಯೋ ಬಿಡು ಅಲ್ಲಿ ಸಿಗದೆ ಇರೋದು ಇಲ್ಲಿ ಸಿಗ್ತೈತಲ್ಲ ಅಂತ ಹೋದರೆ, ಈಗ ಗಂಡನ ಪ್ರೀತಿಯನ್ನೇ ಕಾಯ್ಕೊಂಡು ಇಡೀ ಜೀವನವನ್ನು ವ್ಯರ್ಥ ಮಾಡ್ಕೊಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಒಂದು ಟೈಮ್ವರೆಗೂ ನಾನು ಅದ್ರ ಬಗ್ಗೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ತೀರಾ ಇವನೂ ಬದಲಾಗಲಿಲ್ಲ, ಯಾವುದೂ ಸರಿ ಹೋಗಲಿಲ್ಲ ಅಂದರೆ ಏಹ್ ಸಮಾಜ ಏನಾದರೂ ಅಂದ್ಕೊಳ್ಳಿ, ನಾನು ಡೈವರ್ಸ್ ತಗೊಂಡು ನನ್ನ ಬದುಕನ್ನು ನೋಡ್ಕೊಳ್ತೀನಿ. ಹಾಗೆ ಡೈವರ್ಸ್ ತಗೊಂಡ ಮೇಲೆ ನೀನೇನು ಬೇರೆ ನಿರ್ಧಾರ ತಗೊಳ್ತೀಯ ಅದು ಬೇರೆ ಲೆಕ್ಕ. ಬಟ್ ಇಲ್ಲಿ ಸ್ವಲ್ಪ ಏನು ಇನ್ನೂ ಗೊಂದಲದಲ್ಲಿದೆ, ಇರೋದು ಅಥವಾ ಕಿತ್ತು ಹೋಗುವುದು, ಇನ್ನು ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ ಅನ್ನೋ ಸಮಯದಲ್ಲಿ ಹೊರಗಿನವರ ಪ್ರೀತಿಯನ್ನು ಅಪೇಕ್ಷೆ ಮಾಡ್ತಿದ್ದಾಳೆ ಇವಳು ಅಂತ ಗೊತ್ತಾದರೆ ಈ ಸಮಯದಲ್ಲಿ ತುಂಬ ಜನ ಅದಕ್ಕೆ ಪ್ರಯತ್ನ ಮಾಡಿಬಿಡ್ತಾರೆ. ಅದು ಸಹಜ. ಈಗ ಅಲ್ಲಿ ಮಾಂಸ ತುಂಡು ಬಿದ್ದಿದೆ ಅಂದರೆ ಹದ್ದುಗಳು ಬರ್ತವೆ. ಹೌದೌದು. ಅಯ್ಯೋ ಇದ್ಯಾಕೆ ಅದ್ದುಗಳು ಏನು ಕೆಟ್ಟವಪ್ಪ ಅಂತ ಹೇಳಕ್ ಆಗಲ್ಲ, ಮಾಂಸವನ್ನು ಹುಡುಕಿ ಹಾರಾಡುವುದು ಅದ್ದುಗಳು ಅದು ಗುಣ. ಹಾಗಾಗಿ ಹೆಣ್ಣು ಅಬಲೆ ಅಥವಾ ಅವಳು ನಾವು ಹೇಗೆ ಆಡಿಸಿದ್ರು ಆಡ್ತಾಳೆ ಅಂತ ಗೊತ್ತಾದಾಗ ಅಲ್ಲಿ ಬರೋಕ್ಕೆ ಶುರು ಮಾಡ್ತಾರೆ, ಅದು ಸಹಜವಾದ ಗುಣ. ಆದರೆ ನಿನಗೆ ನಾನು ಹೇಳೋದವ್ವ, ಈ ವಿಚಾರದಲ್ಲಿ ಇನ್ನೂ 3 ತಿಂಗಳು ನೀನು ಯಾವ ನಿರ್ಧಾರವನ್ನು ಮಾಡಬೇಡ. 3 ತಿಂಗಳು ಆದಮೇಲೂ ಇವರಿಂದ ಯಾವುದೇ ಕರೆ ಬರದೇ ಹೋದರೆ ನಾನು ಹೇಳೋದು ನಿನ್ನ ಕಡೆಯಿಂದ ಇನ್ನೊಮ್ಮೆ ನೀನು ನಿನ್ನ ಧರ್ಮವನ್ನು ಕಳ್ಕೋಬೇಕು, ನಿನ್ನ ಕರ್ಮವನ್ನು ನೀನು ಕಳ್ಕೊಳ್ಬೇಕು, ನಿನ್ನ ಕಡೆಯಿಂದಲೇ ನೀನು ಕರೆ ಮಾಡಿ ತಪ್ಪಾಯಿತು ಅಂತ ಹೇಳ್ತಿದೀಯ ಅಂತಲ್ಲ, ಅಥವಾ ನೀನು ಚಿಕ್ಕೋಳಾಗ್ತಿದೀಯ ಅಂತಲ್ಲ, ಬಟ್ ಇದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನೀನೊಂದು ಹೆಣ್ಣಾಗಿ ಒಂದು ಪತಿವ್ರತೆಯಾಗಿ ನೀನು ಮಾಡಬೇಕು. ಅದನ್ನು 3 ತಿಂಗಳಾದ್ಮೇಲೆ ನಾನೇ ನಿನಗೊಂದು ದಾರಿ ಹೇಳ್ತೀನಿ, ಬಟ್ ಈಗ ನಾನು ಅದಕ್ಕೆ ಯಾವುದೇ ಇತ್ಯರ್ಥ ಕೊಡೋಲ್ಲ, ಅಥವಾ ಈಗಲೇ ಬಿಟ್ಬಿಡು ಬೇಡ ಇಂಥವನು ಅಂತ ನಾನು ಈಗಲೇ ಹೇಳಲ್ಲ. ಬಟ್ ಇನ್ನೂ 3 ತಿಂಗಳಾದಮೇಲೂ ಆತನಿಂದ ಯಾವ ಕರೆಯೂ ನಿನ್ನ ಕಡೆ ಬರ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮನಿಂದಲೂ ಯಾವುದೇ ಮಾತು ಬರ್ತಾ ಇಲ್ಲ, ನಿನ್ನನ್ನು ಮತ್ತೆ ಅಥವಾ ಈ ಸಂಬಂಧವನ್ನು ಸರಿ ಮಾಡಿಕೊಳ್ಳುವ ಆಸಕ್ತಿ ಅವ್ರು ಯಾರೂ ತೋರ್ತಾ ಇಲ್ಲ ಅಂದಾಗ ಸುಮ್ಮನೆ ನಿನ್ನ ಬದುಕು ವ್ಯರ್ಥ ಆಗಬಾರ್ದಲ್ಲವ. ಯಾಕಂದರೆ ನಿಂದು ಒಂದು ಬದುಕು. ಸಿ ನೋಡು ನೋಡ್ತಾಯಿ, ನೀನು ಕಾರ್ಯಕ್ರಮ ಕೇಳ್ತಿರೋಳಾಗಿ ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಗಂಡ ಮಕ್ಕಳು ಇದು ಯಾವುದೂ ಅವ್ರ ಜೀವನದಲ್ಲಿ ಸರಿಯಾಗಿ ನಡೀತಾ ಇಲ್ಲ ಇರೋ ಸಮಯದಲ್ಲೂ ಬದುಕ್ತಾ ಇದ್ದಾರೆ, ಕಾರಣ ಈ ಬದುಕು ದೊಡ್ಡದು ಅಂತ.
ಈ ಜನ್ಮ ನೋಡಿದ್ರೆ ಈಗ ನೀವು ಮೆಡಿಕಲ್ ಕೆಲಸ ಮಾಡ್ತೀರಾ, ಅಲ್ಲಿ ಎಷ್ಟೊಂದು ಪೇಷಂಟ್ಗಳು ಬರ್ತಾರೆ, ಅವ್ರನ್ನೆಲ್ಲ ಸುಮ್ಮನೆ ಗಮನ ಕೊಟ್ಟು ನೋಡು, ಅದರಲ್ಲಿ ಕೋಟ್ಯಾಧೀಶ್ವರರು ಇದ್ದಾರೆ, ಬಡವರು ಇದ್ದಾರೆ, ನಿರ್ಗತಿಕರು ಇದ್ದಾರೆ, ಗಂಡ ಇಲ್ದವರು ಇದ್ದಾರೆ, ಮಕ್ಕಳಿಲ್ದವರು ಇದ್ದಾರೆ. ಈ ಕಾಯಿಲೆ, ವಯಸ್ಸಾಗುವುದು, ಒಂದು ದಿವಸ ಸಾಯೋದು, ನಿನ್ನ ಗಂಡ ನಿನ್ನನ್ನು ಹತ್ರ ಕರ್ಕೊಂಡ್ರು, ದೂರ ಇಟ್ಟರು, ಈ ಸಮಾಜ ನಿನ್ನನ್ನು ಬೈದ್ರು, ಹೊಗಳಿದ್ರು, ಏನು ಮಾಡಿದ್ರು, ಕಾಯಿಲೆ, ವಯಸ್ಸಾಗುವುದು, ಸಾವು, ಈ ಮೂರನ್ನು ತಡೆಯೋಕ್ಕಾಗಲ್ಲ, ಹೌದಲ್ಲ? ಹೌದಣ್ಣ. ಆ ಒಂದು ದಿವಸ ಬಂದೇ ಬರ್ತವೆ. ಜ್ಞಾನಿಯನ್ನು ಬಿಡಲ್ಲ, ಅಜ್ಞಾನಿಯನ್ನು ಬಿಡಲ್ಲ. ಹೌದು. ಅಂದ್ರೆ ಈ ಸಮಸ್ಯೆಗಳನ್ನು ನೀನು ಸ್ಪಿರಿಚುವಲ್ ದೃಷ್ಟಿಕೋನದಿಂದ ಅಥವಾ ಬದುಕಿನ ಈ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ, ಅರೆ ನಾನು ಯಾವುದು ಕಳ್ತಾ ಇದ್ದೀನಿ? ಮೋಸ ಮಾಡಿರೋ ಅವನು ಒಂದು ದಿವಸ ಸಾಯ್ತಾನೆ, ಮೋಸ ಆ ಮೋಸಕ್ಕೊಳಗಾಗಿದ್ದೀನಿ ಅಂತ ಅಳ್ತಾ ಇರೋ ನಾನು ಒಂದು ದಿವಸ ಸಾಯ್ತೀನಿ. ಅಂದ್ರೆ ಇಬ್ಬರಿಗೂ ಸಾವು ಸಮಾನವಾಗಿ ನೋಡುತ್ತೆ, ಮೋಸಗಾರನನ್ನು ಮೋಸ ಹೋದವನನ್ನು. ಸಾವು ಏನು ವ್ಯತ್ಯಾಸ ಮಾಡೋದೇ ಇಲ್ಲ, ಸಾವಿಗೆ ಯಾವ ಭೇದ ಭಾವನೂ ಇಲ್ಲ, ಹೌದಲ್ಲ? ಹೌದಣ್ಣ. ಅಂದ್ರೆ ಒಂದು ದಿವಸ ನಾನು ಸಾಯ್ತೀನಿ ಅನ್ನೋದಾದ್ರೆ, ಮೋಸ ಮಾಡಿರೋನೇ ಅಷ್ಟು ಚೆನ್ನಾಗಿ ಓಡಾಡಿಕೊಂಡು ಬದುಕ್ತಾ ಇದ್ದಾನೆ. ನಾನು ನನ್ನ ಧರ್ಮವನ್ನು ಬಿಡುವುದು ಬೇಡ, ಆದರೆ ನಾನು ಒಳ್ಳೆಯವಳು ಒಂದು ಮಾತ್ರಕ್ಕೆ ನಾನು ಅದನ್ನು ನಾಲ್ಕು ಜನಕ್ಕೆ ಅದನ್ನು ಪ್ರೂವ್ ಮಾಡ್ತಾ ಬದುಕೋದು ಅವಶ್ಯಕತೆ ಇಲ್ಲ. ಒಳ್ಳೆತನ ನಿನ್ನಲ್ಲಿರಬೇಕು, ನಿನ್ನ ನಡೆ ನುಡಿ ಮಾತು ಇದರಲ್ಲಿರಬೇಕೇ ಹೊರತು, ನಾನು ಅದನ್ನು ಎಲ್ರಿಗೂ ಇಂಪ್ರೆಸ್ ಮಾಡಲಿಕ್ಕೆ ಅಥವಾ ಎಲ್ರಿಗೂ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಹೋದರೆ ಅದರಲ್ಲಿ ನನ್ನ ಬದುಕು ಮುಡ್ಕೋಗ್ಬಿಡುತ್ತೆ. ನೀನು ಅರ್ಥ ಮಾಡ್ಕೊ, ನಿನ್ನ ಮೆಡಿಕಲ್ ಕೆಲಸ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಹೋಗು. ನೀನು ಗಂಡನ ಮನೆಗೆ ಹೋದ್ರೂ ಹೋಗದೆ ಹೋದ್ರು, ಯಾಕಂದರೆ ಇಷ್ಟೆಲ್ಲ ಇದ್ದಾಗ ಏನಾಗುತ್ತೆ ಗೊತ್ತನವ, ಈತ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತಲೇ ಅಂದ್ಕೊಳ್ಳೋಣ. ಮುಂದೆ ಯಾವತ್ತೋ ಒಂದು ದಿವಸ ಬೇರೆ ಹೆಣ್ಣಿನ ಸವಾಸಕ್ಕೆ ಹೋಗಿ ಅಲ್ಲೆಲ್ಲೋ ಯಾರಿಗೋ ತಾಳಿ ಕಟ್ಟಿ ಕಡಿಗೆ ನಿನಗೆ ಸಮಸ್ಯೆ ಆಗಿ ಕಡಿಗೆ ಅಲ್ಲೆಲ್ಲೋ ಮಧ್ಯದಲ್ಲಿ ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬರೋದಕ್ಕಿಂತ ಇಲ್ಲಿಂದಲೇ ಶುರು ಮಾಡ್ಕೊ, ಏನು ತೊಂದರೆ ಇಲ್ಲ. ಯಾಕಂದರೆ ಅವತ್ತಿನ ಕಾಲಕ್ಕೆ ಅಯ್ಯೋ ನನ್ನ ಗಂಡ ನನಗೆ ಪ್ರೀತಿ ಕೊಡ್ತಿಲ್ಲ ಅನ್ನೋದಕ್ಕಿಂತ ಅಯ್ಯೋ ನಂಗೆ ನನ್ನ ದುಡ್ಕೊಳ್ಳೋಕೆ ನನಗೆ ಆಗ್ತಿಲ್ವಲ್ಲಪ್ಪ ಅನ್ನೋ ನೋವಿದೆಯಲ್ಲ, ಅದು ಭಾಳ ದೊಡ್ಡದು. ಹೌದಣ್ಣ, ಅದೇ ನಮಗೆ ಜಾಸ್ತಿ. ಹೌದಲ್ವಾ? ಅಲ್ಲೆಲ್ಲೋ ಹೋಗಿ ಈಗ ಸರಿ ಬಂದಾನಕ್ಕೆ ನಿನ್ನನ್ನು ಕರ್ಕೊಂಡು ಹೋದ್ರು ಅಂದ್ಕೊಳ್ಳೋಣ, ಎಲ್ಲ ನ್ಯಾಯ ಮಾಡಿ ಹಿರಿಯರೆಲ್ಲ ಸೇರಿಸಿ ಕರ್ಕೊಂಡು ಹೋದ್ರು, ಬಟ್ ಅವ್ರ ತಾಯದಲ್ಲಿ ಕರ್ಕೊಂಡು ಹೋಗಿ ನೀನು ಚೆನ್ನಾಗಿರ್ಬೋದಾ? ಹೌದು. ಸುಮ್ಮನೆ ಯೋಚನೆ ಮಾಡಿ, ಯಾವುದೇ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ನಗು ನಗ್ತಾ ತುಂಬು ಮನಸ್ಸಿನಿಂದ ಯಾವ ಕೆಲಸವನ್ನು ಮನುಷ್ಯ ಮಾಡ್ತಾನೆ ಅಲ್ಲಿ ಯಾವಾಗಲೂ ಯಶಸ್ಸಿರುತ್ತೆ, ಅಥವಾ ಅಲ್ಲಿ ಸೋತರೂ ಕೂಡ ಅದೇನು ನೋವಿಗೆ ಕಾರಣ ಆಗಲ್ಲ. ಈಗ ನಿಮ್ಮ ಮೆಡಿಕಲ್ಲು ಡಾಕ್ಟರ್ ಕ್ಲಿನಿಕ್ಕಿಂದ ಹೊರಗಡೆ ಬಂದ ಡಾಕ್ಟರ್ ಏನೋ ಬರ್ಕೊಟ್ಟಿದ್ದಾರೆ, ಅವನು ನೋವಲ್ಲಿದ್ದಾನೆ, ಅಟ್ ದಿ ಸೇಮ್ ಟೈಮ್ ತುಂಬ ರಶ್ ಇದೆ, ಅವರಿಂದ ಎಲ್ಲಿ ಏನೋ ಕೇಳ್ತಾರೆ, ಇವರೊಂದು ಮಾತ್ರ ಕೇಳ್ತಾರೆ, ನಿನಗೂ ಸಿಟ್ಟು ಬಂದು ಹೋಗ್ಬಿಟ್ಟಿರುತ್ತೆ. ಈ ರೋಗಿಯು ಆ ರೆಸಿಪ್ಟನ್ನು ನಿಮ್ಮ ಕೈ ಕೊಡ್ತಾನೆ, ನೀವು ಅದನ್ನು ನೋಡ್ತೀರಾ, ನೀವು ಕೋಪದಲ್ಲಿ ಏನೋ ಏ ಸುಮ್ಮನೆ ಇರ್ರಿ, ವರ್ಷದ ಇರ್ರಿ, ಇಲ್ಲಿ ತುಂಬ ಜನ ನಿಂತಿದ್ದಾರೆ, ಏನು ಹಿಂಗಾಡ್ತೀರಾ ಅಂತ ರೋಗಿಗಂದರೆ ಅವನು ಮೊದಲೇ ನೋವಲ್ಲಿದ್ದಾನೆ, ಅವನು ಒಂದೇನೋ ಅಂತಾನೆ. ಅಂದರೆ ನೀನು ಅವನಿಗೆ ಮಾತ್ರೆ ಕೊಟ್ಟೆ ಹೌದು, ಆದರೆ ಪ್ರೀತಿಯಿಂದ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇನೋ ಒಂದಷ್ಟು ವ್ಯತ್ಯಾಸ ಆಗ್ತವೆ, ಬಟ್ ನಮ್ಗೆ ಅಲ್ಲಿ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಹೌದಣ್ಣ. ನೀನು ಪ್ರೀತಿಯಿಂದ ಒಬ್ಬರಿಗೆ ಇಲ್ಲ ಸರಿ ಹೋಗುತ್ತೆ, ಡಾಕ್ಟ್ರು ಅಲ್ಲಿ ಚಿಕಿತ್ಸೆ ಕೊಟ್ಟಿರೋದು ಅದು ಬೇರೆ. ನೀನೊಬ್ಬ ಮೆಡಿಕಲ್ಲಲ್ಲಿ ಇರೋರಾಗಿ ಇಲ್ಲ ನಿಮ್ಗೆ ಒಳ್ಳೇದಾಗಲಿ, ಹಾಂ ಸರಿ ಹೋಗುತ್ತೆ ಹೋಗಿ ಬನ್ನಿ ಅಂತ ಪ್ರೀತಿಯಿಂದ ಕಳಿಸ್ಕೊಡೋದಾಗಿರ್ಬೋದು, ಆ ಡಾಕ್ಟ್ರ್ ಹತ್ರ ಸಿಕ್ಕಿದ ಮೆಡಿಷನ್ನು ಪ್ಲಸ್ ಹೊರಗಿನ ಧನಾತ್ಮಕ ವಾತಾವರಣ ಎರಡೂ ಸೇರಿ ಆ ರೋಗಿಗೆ ಒಂದು ಏನೋ ಒಂದು ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ. ಹೌದಣ್ಣ. ಅಷ್ಟೇ. ಅಂದರೆ ಅವರೇ ಬಂದು ಪ್ರೀತಿಯಿಂದ ಈ ಮೂರು ತಿಂಗಳಲ್ಲಿ ಕರ್ಕೊಂಡು ಹೋದರೆ ಫೈನ್, ಇಲ್ಲ ನೀನು ಬಲವಂತವಾಗಿ ಹೋಗಿ ಅದೇ ಇನ್ನೊಂದಷ್ಟು ನೋವು ತಿಂದು ಮತ್ತೆ ಎರಡನೇ ಸರಿ ಮತ್ತೆ ತವ್ರ ಮನೆ ಪ್ರಯಾಣ ಮಾಡ್ತೀಯ ಅಷ್ಟೇ. ಮೂರು ತಿಂಗಳವರೆಗೂ ನೀನು ಯಾವ ನಿರ್ಧಾರಕ್ಕೂ ಬರಬೇಡ. ಯಾರೋ ನಿನ್ನ ಫ್ರೆಂಡ್ ಹೇಳ್ಬೋದು, ಇನ್ಯಾರೋ ಹೇಳ್ಬೋದು, ಏ ಡೈವರ್ಸ್ ತಗೊಂಬಿಡೆ, ಇವತ್ತು ಎಂತೆಂಥವ್ರು ಹೆಣ್ಣು ಸಿಗದೆ ಒದ್ದಾಡ್ತವ್ರೆ, ಏನೇನೋ ಅವಕಾಶ ಇದೆ, ನೀನು ಅಂಥದ್ರಲ್ಲಿ ಇವನಿಂದ ಯಾಕೆ ಒದ್ದಾಡಿ ಇದನ್ನು ಮಾಡ್ತೀಯ ಅಂದುಕೊಂಡು ಏನೋ ಒಂದಷ್ಟು ಸಜೆಷನ್ಸ್ ಕೊಡ್ಬೋದು. ಬಟ್ ನನ್ನ ಸಲಹೆ ಇಷ್ಟೇ, ಇನ್ನೂ ಮೂರು ತಿಂಗಳು, ಯಾಕಂದರೆ ನೋಡುವ ಎಂಥವನಾದರೂ ಆಗಲಿ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡಿದೆ ಅನ್ನೋ ಸಂತೃಪ್ತಿ ಮುಂದಿನ ದಿನಗಳಲ್ಲಿ ನಿನಗಿರಬೇಕು. ಏನೋ ಒಂದು ಹಿಂಗಂದ ಹಿಂಗಾಯಿತು ನಾನು ಬಿಟ್ಬಿಟ್ಟೆ, ಅವಾಗೇನಾಗ್ಬಿಡುತ್ತೆ, ಮುಂದೆ ಎಲ್ಲೋ ಇನ್ನೊಬ್ಬ ಯಾರೋ ಬರ್ತಾನೆ ಮತ್ತು ಅವನು ಅದನ್ನೇ ಮಾಡ್ತಾನೆ, ಎಲ್ಲೋ ಒಂದು ಹಂತದಲ್ಲಿ ಇಲ್ಲ ಮೊದಲನೇದಿ ನಾನು ಉಳಿಸ್ಕೊಳ್ಬೋದಿತ್ತೇನೋ ಅಂತ ಅವತ್ತು ಕಾಡೋದು ಬೇಡ ಅಲ್ವಾ? ಯಾಕಂದರೆ ನೋಡವ್ವ ಇದಾದ್ಮೇಲೆ ಯಾರೇ ಬಂದರೂ ಅದೇನೇ ಆಗಲಿ ಮೊದಲನೇ ಸತಿ ಇದ್ದಷ್ಟು ಇರೋಲ್ಲ, ಎಲ್ಲೂ ದುಃಖ ಇದೆ ನಾನು ಇಲ್ಲ ಅಂತ ಹೇಳಲ್ಲ,
ಬಟ್ ಎರಡನೇ ಮದುವೆ ಮೂರನೇ ಮದುವೆ ಇವೆಲ್ಲ ಅದೇ ಹೌದು ಸುಮ್ಮನೆ ಒಬ್ಬನೇ ಇರೋಕೆ ಆಗಲ್ಲ ಅಂತ ಕಟ್ಕೊಳ್ಬೇಕಷ್ಟೇ. ಹೌದು ಅಣ್ಣ. ಯಥಾವತ್ ನನ್ನ ಬದುಕು ಇಡೀ ಜಗತ್ತಲ್ಲಿ ದುರಾದೃಷ್ಟವಂತಳು ನಾನು ಅಂತ ನೀನು ಅಂದ್ಕೊಳ್ಬೇಡ. ನಿಮ್ಮ ಕ್ಲಿನಿಕ್ಗೆ ಅಥವಾ ನಿಮ್ಮ ಸುತ್ತಮುತ್ತ ಇರೋ ರೋಗಿಗಳನ್ನು ನೋಡು, ಭಿಕ್ಷೆ ಬೇಡೋರನ್ನು ನೋಡು, ಒಂದೊಂದು ತುತ್ತಿಗೂ ಒದ್ದಾಡೋರನ್ನು ನೋಡು, ದುಡ್ಡಿಲ್ಲದೆ ಇರೋರನ್ನು ನೋಡು, ಅವರೆಲ್ಲರ ಬದುಕಿಗೆ ಹೋಲಿಸ್ಕೊಂಡ್ರೆ ನಿನ್ನ ಬದುಕು ಚೆನ್ನಾಗೇ ಇದೆ. ಆದರೆ ದಾಂಪತ್ಯದ ವಿಚಾರ ಯಾಕೆ ಹಿಂಗಾಯಿತು ಅಂದರೆ, ನಾವು ತಂದೆ ತಾಯಿ ಆಗಿರ್ಬೋದು, ನಾನಾಗಿರ್ಬೋದು, ಯಾಕೋ ಸ್ವಲ್ಪ ಆತರ ಬಿದ್ದುಬಿಟ್ವೇನು ಅಂತ. ಹೌದಣ್ಣ, ಅರ್ಥ ಆಯ್ತಲ್ಲ? ಯಾರೋ ಕೊಟ್ಟಿದ್ದನ್ನು ನೀವು ತಿಂತಾ ಇಲ್ಲ, ನೀವು ಮಾಡಿರೋದು ನೀವು ತಿಂತಾ ಇದ್ದೀರಾ ಅಷ್ಟೇ. ಅದು ನಿಮ್ಮ ತಂದೆ ತಾಯಿ ಕೂಡ ಸ್ವಲ್ಪ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಆ ಕರ್ಮವನ್ನಾದರೂ ಅವ್ರು ಕಳ್ಕೊಳ್ಬೋದು. ಹಾಗಾಗಿ ತಂದೆ ತಾಯಿ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ಕೊಂಡು, ಅಯ್ಯೋ ನಾನು ದುಃಖದಲ್ಲಿದ್ದೀನಿ, ನನ್ನ ತಂದೆ ತಾಯಿ 100ರಷ್ಟು ದುಃಖದಲ್ಲಿದ್ದಾರೆ ಅಂದುಕೊಂಡು, ನೀವಿರೋ ಮನೆಯಲ್ಲಿ ನೀವು ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ, ಸಂತೋಷವಾಗಿರೋದು ಅದು ನಿಮ್ಮದೇ ಜವಾಬ್ದಾರಿ. ಅವ್ರ ಮನೇಲಿ ಚೆನ್ನಾಗಿದ್ದ, ನೀವ್ಯಾಕೆ ನರಳ್ತೀರಾ? ಹೌದಣ್ಣ. ಬಟ್ ದುಃಖ ಯಾಕೆ? ಅಯ್ಯೋ ನಾನೊಂದು ಹೆಣ್ಣಾಗಿ ನನ್ನ ಆಸೆ ಆಕಾಂಕ್ಷೆಗಳು ಇಲ್ಲವಾ? ನಿನ್ನ ಪ್ರಾಣ ಹೋಗೋದಕ್ಕಿಂತ ನೀನು ಬದುಕಿದ್ದೀಯಾ? ಸುಮ್ಮನೆ ಯೋಚನೆ ಮಾಡು, ಎಂಥ ವಿಚಾರಗಳಲ್ಲಿ ಎಷ್ಟೋ ಜನ ವಿಕೃತಕ್ಕೆ ಅಂತ ತಲುಪಿ ಪ್ರಾಣವನ್ನೇ ತೆಗೆದು ಬಿಡ್ತಾರೆ. ಹೌದು, ಯಾಕಂದ್ರೆ ಅವರ ಅಕ್ರಮಗಳಿಗೆ ನೀವು ಅಡ್ಡಿ ಆಗ್ತೀರಾ ಅಂತ. ಹೌದಣ್ಣ. ಹಾಗಾಗಿ ಏನಾಗಿದೆಯೋ ಅದು ಒಳ್ಳೇದಕ್ಕೆ ಎಂದಕ್ಕೂ. ಸುಮ್ಮನೆ ಮೇಲ್ನೋಟದ ದೃಷ್ಟಿಯಿಂದ ನೋಡಿದ್ರೆ ಹೌದಪ್ಪ ನಿನಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಬಟ್ ಅದೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ಹೌದಲ್ವಾ, ನಾನು ಅನುಮಾನ ಮೊದಲು ಬಂದಿದ್ದೋ ಅಥವಾ ಆತನ ಕೆಟ್ಟ ಗುಣ ಮೊದಲು ಬಂದಿದ್ದೋ ಇಲ್ಲ, ನಾನು ಆತ ಏನೋ ಕೆಟ್ಟದ್ದು ಮಾಡಿ ಆದಮೇಲೆ ನಾನು ಅನುಮಾನ ಪಡ್ಲಿಕ್ಕೆ ಶುರು ಮಾಡಿದ್ದೆ ಹೊರತು, ಅನುಮಾನ ನಾನು ತವರು ಮನೆಯಿಂದ ತೆಗೆದುಕೊಂಡು ಹೋದಂಥ ಬುತ್ತಿ ಏನಲ್ಲ. ಹೌದಲ್ಲ? ಹೌದಣ್ಣ. ಈಗ ಅವರು ಕಣಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕಳ್ಳ ಎಲ್ಲಾದರೂ ಒಪ್ಕೊಳ್ತಾನವ? ಇಲ್ಲ ಅಣ್ಣ, ಒಪ್ಕೊಳ್ಳಲ್ಲ. ಹಾಗಾಗಿ ಅವರು ಒಪ್ಕೊಳ್ಳಿ ಅನ್ನೋ ನಿನ್ನ ಭ್ರಮೆಯನ್ನು ಬಿಡು. 3 ತಿಂಗಳಲ್ಲಿ ಇನ್ನೂ ಒಮ್ಮೆ ನಿಮ್ಮ ಕಡೆಯಿಂದ ನಾನು ಬರೋಕೆ ತಯಾರಿದ್ದೀನಿ ಅನ್ನೋ ಸೂಚನೆಯನ್ನು ನೀನು ಕೊಡಬೇಕು. ಅದನ್ನು ಮೀರಿಯೂ ಅವರಿಗೆ ನೀನು ಬೇಡವಾದೆ ಅಂದರೆ ನೀನು ಮುಂದಿನ ಕ್ರಮ ತಗೊಳ್ಬೋದು. ಬಟ್ ಸಮಾಜಕ್ಕೆ ಎದುರಿ ನರಳಿ ನರಳಿ ನಿನ್ನ ತಂದೆ ತಾಯಿಗೂ ನೀನು ದುಃಖ ಕೊಟ್ಟು, ಯಾಕಂದರೆ ನಿನ್ನ ಬೇಸರದ ಮುಖವನ್ನು ನೋಡ್ಲಿಕ್ಕೆ ಅವ್ರಿಗೂ ಏನು ಇಷ್ಟ ಇರಲ್ಲ. ಅರ್ಥ ಆಯ್ತಲ್ವಾ? ಹಾಗಾಗಿ ಈ ವಿಚಾರದಲ್ಲಿ ತಂದೆ ತಾಯಿಯನ್ನು ನಗಿಸ್ತಾ, ಏ ಅಪ್ಪ ಬಿಡಪ್ಪ ನೋಡಪ್ಪ, ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಸ್ವತಂತ್ರವಾಗಿ ಬದುಕುತ್ತಾ ಇದ್ದಾರೆ. ಇವತ್ತು ಕಾಲ ಬದಲಾಗಿದೆ. ಹೌದಣ್ಣ. ಹಾಗಾಗಿ ಒಡೆದು ಬಡ್ದು ಇನ್ಯಾವುದೋ ಅಶ್ಲೀಲವಾದ ಅಕ್ರಮವಾದ ವಿಚಾರದಲ್ಲಿರೋರ ಜೊತೆ ನನ್ನ ಬದುಕು ಯಾಕೆ ಹೊಲಸಾಗಬೇಕು? ಹೌದು. ಹಾಗಾಗಿ ನಾವು ನೋಡುವ ನಮ್ಮ ದೇಹ ಎಲ್ಲ ಕೊಚ್ಚೆ ಆಗಬೇಕಂದ್ರೆ ನಾವೇ ಕೊಚ್ಚೆ ಒಳಗೆ ಬೀಳಬೇಕು ಅಂತೇನಿಲ್ಲ. ಈಗ ಆಗಲೇ ಕೊಚ್ಚೆ ಒಳಗಡೆ ಬಿದ್ದಿರೋರನ್ನು ಹೋಗಿ ತಪ್ಕೊಂಡ್ರು ನಾವು ಕೊಚ್ಚೆ ಆಗ್ತೀವಿ. ಹೌದಣ್ಣ. ಈಗ ನೀನು ಮತ್ತೆ ಬಂದು ಅಲ್ಲಿಗೆ ನಿಲ್ತೀಯ? ಹೌದು. ಹಾಗಾಗಿ ಅಂತ ಕೊಚ್ಚೆ ಜೀವನ ಭಗವಂತ ನನ್ನಿಂದ ತಪ್ಪಿಸಿದ್ದಾನೆ, ಅದಕ್ಕೆ ನಾವು ಭಗವಂತನಿಗೆ ಋಣಿಯಾಗಿರ್ಬೇಕು. ಈ ಈ ಯೋಚನೆಯಲ್ಲಿ ಯಾವಾಗ ಬರ್ತವೆ ಅಂದರೆ ನೀನು ಸಮಾಜಕ್ಕೋಸ್ಕರ ಬದುಕೋದನ್ನು ಬಿಡಬೇಕು ಮೊದಲು. ಇವತ್ತೇನಾಗ್ಬಿಟ್ಟಿದೆ ಮನುಷ್ಯನ ಜೀವನ, ಬಟ್ಟೆ ಹಾಕೊಳ್ಳೋದು ಯಾರೋ ನೋಡಲಿ ಅಂತ, ಒಳ್ಳೆ ಮನೆ ಕಟ್ಟಿಸೋದು ಯಾರೋ ನೋಡಲಿ ಅಂತ, ಒಳ್ಳೆ ಕಾರ್ ತಗೊಳ್ಳೋದು ಯಾರೋ ನೋಡಲಿ, ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಚೆನ್ನಾಗಿ ಕಾಣಬೇಕು ಅಂತ ಏನೇನೋ ಸರ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಹೌದು. ಆದರೆ ದೊಡ್ಡ ದೊಡ್ಡ ಮಹನೀಯರು ಯಾಕೆ ಸರಳವಾಗಿ ಬದುಕಿದ್ರು ಅಂದರೆ ಅವ್ರಿಗೆ ಸತ್ಯ ಅರ್ಥ ಆಗಿತ್ತು. ನೋ ಒನ್ ಕೇರ್ ಅಬೌಟ್ ಯು, ನಿನ್ನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದ್ಸತಿ ಏನೋ ನೋಡಿ ಏ ಡ್ರೆಸ್ ಚೆನ್ನಾಗಿದೆ ಅನ್ಬೋದು ಅಷ್ಟೇ, ಬಟ್ ಎಲ್ಲರಿಗೂ ಅವರವ್ರ ಬದುಕಿದೆ. ಬಟ್ ನಾವೇನು ಮಾಡ್ತೀವಿ, ಏ ಇವತ್ತು ಈ ಡ್ರೆಸ್ ಹಾಕೊಂಡು ಹೋಗ್ಬೇಕು ಯಾಕಂದರೆ ಅವಳು ಬರ್ತಾಳೆ, ಅವಳು ನನ್ನ ನೋಡಬೇಕು. ನೋ, ನೀವು ಎಲ್ಲಿಯವರೆಗೂ ಇನ್ನೊಬ್ಬರು ಮೆಚ್ಚಿಲೆಯಿಂದ ಡ್ರೆಸ್ ಹಾಕೊಳ್ತಿರೋ ಅಲ್ಲಿವರೆಗೂ ನಿಮ್ಮ ಬದುಕು ನಿಮಗೆ ಯಾವಾಗಲೂ ಗೊಂದಲ ದ್ವಂದ್ವ. ಹೌದು. ಸೊ ನಿನ್ನ ಬದುಕು ಇಲ್ಲಿಗೆ ಬಂದು ನಿಂತಿದೆ. ಆಯಿತು, ದುರಾದೃಷ್ಟವೋ ನಮ್ಮ ನಾವು ನಿದ್ದೆ ಮಾಡ್ತಿದ್ವೋ ಏನೋ ತಪ್ಪು ಆಯ್ಕೆ ಆಗಿಬಿಟ್ಟಿದೆ. ಈಗ ನಾನು ಮೆಡಿಕಲ್ಗೂ ಕೆಲಸ ಮಾಡ್ತಾ ಇದ್ದೀನಿ, ಸ್ವಂತ ದುಡಿಮೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಾಯೋದೋ ಇನ್ನೇನೋ ಆಗೋದೋ ಬೇಡ, ಅದೆಲ್ಲ
ಮೂರು ತಿಂಗಳಾದ್ಮೇಲೆ ಕರೆ ಮಾಡು, ಅವತ್ತಿಗೆ ಏನು ಪರಿಸ್ಥಿತಿ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು, ಅದ್ರ ಮೇಲೆ ನಿರ್ಧಾರ ತಗೊಳ್ಳೋಣ. ಬಿಟ್ಟರೆ ಸಮಾಜಕ್ಕೂ ಇನ್ಯಾರಿಗೋ ಸಂಬಂಧಿಕರಿಗೋ, ನೋ, ನೀನು ಕೆಲಸ ಮಾಡ್ತೀಯ, ಅವ್ರು ಸಂಬಳ ಕೊಡ್ತಾರೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀಯ, ಚೆನ್ನಾಗಿ ಡ್ರೆಸ್ ಮಾಡ್ಕೋ, ಚೆನ್ನಾಗಿ ಖುಷಿಯಾಗಿರು. ಆ್ಯಂಡ್ ಒಂದು ದಿನ ಅನ್ನೋಡುವ, ಒಂದು ಎಂದಾದರೂ ಒಂದು ದಿನ ಎಲ್ಲೋ ಒಂದು ಭಾಗದಲ್ಲಿ ನಾವು ಸಾಯಲೇಬೇಕು. ಹೌದಣ್ಣ. ಹೀಗೆ ನಮಗೆ ಒಬ್ಬರು ಗುರುಗಳು ಹೇಳ್ತಾ ಇದ್ರು, ಹೀಗೆ ಒಂದು ಸಮುದ್ರದಲ್ಲಿ, ಆಗಿನ ಕಾಲದಲ್ಲೆಲ್ಲ ವಿಮಾನಯಾನ ಇಲ್ಲದೆ ಇರೋ ಸಮಯದಲ್ಲಿ ಸಮುದ್ರದಲ್ಲಿ ಒಂದಷ್ಟು ಪ್ರಯಾಣಿಕರನ್ನು ಕೂರಿಸ್ಕೊಂಡು ಒಂದು ದೊಡ್ಡ ಹಡಗು ಹೋಗ್ತಾ ಇತ್ತು. ಬಹಳ ದೊಡ್ಡ ಹಿಂದೂ ಮಹಾಸಾಗರ ಆ ನಟ್ಟ ನಡುವೆ ಹಡಗು ಹೋಗ್ತಾ ಇದೆ ಮಧ್ಯರಾತ್ರಿಯ ಸಮಯ. ಬಹಳ ದೊಡ್ಡ ಅಲೆಗಳು ಶುರುವಾದವು, ಗುಡುಗು, ಮಿಂಚು, ಸಿಡಿಲು, ಬಹಳ ಮಳೆ. ಹಡಗು ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲೆಗಳಿಗೆ ನಲಗಾಡ್ಲಿಕ್ಕೆ ಶುರುವಾಯಿತು. ಎಲ್ಲರಿಗೂ, ಎಲ್ಲರೂ ಅವರವ್ರ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಂತೆ. ಅಯ್ಯೋ ಭಗವಂತ ಕಾಪಾಡಪ್ಪ, ಯಾಕಂದರೆ ಅಷ್ಟು ಸಮಯ ತುಂಬ ಸರಾಗವಾಗಿ ಸಾಕ್ತಾ ಇದ್ದ ಹಡಗು, ಇದಕ್ಕಿದ್ದ ಹಾಗೆ ಬಿರುಗಾಳಿ, ಇದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡ ಅಲೆಗಳು, ಇದಕ್ಕಿದ್ದ ಹಾಗೆ ಈ ಹೊಡೆತಗಳಿಗೆ ಸಿಗಾಕೊಂಡಾಗ ಮೇಲೆ ಕೆಳಗೆ ಆಡ್ಲಿಕ್ಕೆ ಶುರುವಾಯಿತು. ಓ, ನಮ್ಮ ಹಡಗು ಮುಳುಗೋಗುತ್ತೆ ಅಂತ ಏನೇನೋ ಯೋಚನೆ ಮಾಡಿ ಎಲ್ಲ ಅಳೋಗಿ ಶುರು ಮಾಡಿದ್ರು, ಕಿರ್ಚೋಗಿ ಶುರು ಮಾಡಿದ್ರು. ಅದರಲ್ಲೊಬ್ಬ ಸನ್ಯಾಸಿ ಇದ್ದ, ಅವನು ಆ ಹಡಗಿನ ತುದಿಗೆ ಹೋಗಿ ಆ ಅಲೆಗಳನ್ನು ಆನಂದವಾಗಿ ನೋಡ್ತಾ ಇದ್ದಂತೆ. ಯಾರಿಗೋ ಅನ್ನಿಸ್ತಂತೆ, ಅಲ್ಲ ಸ್ವಾಮೀಜಿಗಳೇ, ಎಲ್ಲ ಸಾಯ್ತೀನಿ ಅಂತ ಭಯ ಪಡ್ತಿದ್ದಾರೆ, ಇಷ್ಟು ದೊಡ್ಡ ಅಲೆಗಳು ಇದ್ದಿದ್ದಾವೆ, ಇಷ್ಟು ದೊಡ್ಡ ಬಿರುಗಾಳಿ, ಇಷ್ಟು ದೊಡ್ಡ ನಡುರಾತ್ರಿ ಕತ್ತಲು, ನಾವು ಮುಳುಗಿ ಸಾಯ್ತೀವಿ, ನಿಮಗೆ ಭಯ ಆಗ್ತಿಲ್ವ ಅಂತ. ಅವನು ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾನೆ ಮಹಾನುಭಾವ. ಅಂದರೆ ನೋಡುವ, ಇಷ್ಟೊತ್ತು ಚೆನ್ನಾಗಿದ್ದ ಪ್ರಯಾಣ ಅಂದರೆ ಏನಷ್ಟು ದೊಡ್ಡ ಅಲೆಗಳಿರಲಿಲ್ಲ, ಏನಷ್ಟು ದೊಡ್ಡ ಬಿರುಗಾಳಿ ಇರಲಿಲ್ಲ, ಈ ಚೆನ್ನಾಗಿದ್ದ ಸಮಯದಲ್ಲಿ ಸುಮ್ಮನೆ ಕೂತಿದ್ರಿ ಎಲ್ಲ. ಹೌದು, ಆವಾಗಲೂ ಏ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಏನು ಆನಂದಿಸೋ ಬುದ್ಧಿ ನಿಮಗೆ ಯಾರಿಗೂ ಬರಲಿಲ್ಲ. ನೀವು ಚೆನ್ನಾಗಿದ್ದ ಹಡಗಲ್ಲೂ ನೀವು ಸೀರಿಯಲ್ ಬಗ್ಗೆ ಯೋಚನೆ ಮಾಡ್ತಿದ್ರಿ, ನೀವು ನೆಕ್ಸ್ಟ್ ಆಗೋದ್ರ ಬಗ್ಗೆ, ಮನೆ ಬಗ್ಗೆ, ಸಂಸಾರದ ಬಗ್ಗೆ ಯೋಚನೆ ಮಾಡ್ತಿದ್ರಿ, ಏ ನಮ್ಮ ಹಡಗು ಚೆನ್ನಾಗಿ ಹೋಗ್ತಿದೆ ಅಂತ ನೀವು ಆನಂದಿಸ್ಲೇ ಇಲ್ಲ. ಆ ಸನ್ಯಾಸಿ ಹೇಳ್ತಾನೆ, ಆ ಗುಡುಗು ಸಿಡಿಲು ಬಿರುಗಾಳಿ ಏನೂ ಇಲ್ಲದ ಸ್ಥಿತಿಯು ಹೊರಟೋಗಿ ಈಗ ಗುಡುಗು ಸಿಡಿಲು ಬಿರುಗಾಳಿ ಬಂದಿದೆ. ಇದು ಒಂದು ಹಂತ ಆದ್ಮೇಲೆ ಇದು ಹೊರಟೋಗಿ ಮತ್ತೆ ತಣ್ಣಗಾಗುತ್ತೆ, ಅದು ಸಹಜ ಅಲ್ವಾ? ಹೌದು. ಈಗ ನಮಗೇನು ಅನಿಸ್ಬಿಡುತ್ತೆ, ತುಂಬ ಚೆನ್ನಾಗಿ ಹೋಗ್ತಿದ್ದ ಹಡಗು ಇದಕ್ಕಿದ್ದಂಗೆ ಬಿರುಗಾಳಿ ಬಂದರೆ ಓ ಇದನ್ನು ನಿಲ್ಲದೇ ಇಲ್ಲ ಅನ್ನೋ ಭಾವನೆಗೆ ಬಂದ್ಬಿಡ್ತೀವಿ, ಯಾಕಂದ್ರೆ ಭಯ. ಹೌದು. ಸ್ವಾಮೀಜಿಯವರು ಹೇಳ್ತಾರೆ, ನೋಡಪ್ಪ ಈಗ ಗುಡುಗು ಸಿಡಿಲು ಬಿರುಗಾಳಿ ಎಲ್ಲ ಬಂದು ಹಡಗು ಸ್ವಲ್ಪ ಮೇಲೆ ಕೆಳಗೆ ಆಡ್ತಿದೆ, ಈ ಹಿಂದೆ ಆಗಿತ್ತ ಇಲ್ಲ, ಇದು ಈ ಸ್ವಲ್ಪ ಇದೇನು ಕಷ್ಟದ ವಾತಾವರಣ ಇದೆ, ಇದು ಒಂದು ಸ್ವಲ್ಪ ಆದಮೇಲೆ ಇದು ಹೊರಟೋಗುತ್ತೆ, ನೋಡಿ ಈ ಬಿರುಗಾಳಿ, ಈ ದೊಡ್ಡ ದೊಡ್ಡ ಅಲೆಗಳು, ಆನಂದಿಸಿ ಖುಷಿ ಪಡಿ ಎಲ್ಲ ಅಂದ್ಕೊಂಡ್ರು. ಈ ಸ್ವಾಮೀಜಿಗೆಲ್ಲ ತಲೆ ಕೆಟ್ಬಿಟ್ಟಿದೆ, ಎಲ್ಲ ಸಾಯ್ತೀನಿ ಅಂತ ನರಳ್ತಾವ್ರೆ, ಇವ್ರು ಏನಪ್ಪ ಹೆಂಗಂತವ್ರೆ ಅಂತ. ವಿಧಿ ಇಲ್ಲ, ಆಯಿತು, ಸ್ವಾಮೀಜಿ ಜೊತೆ ಅವರು ಆನಂದವಾಗಿ ಅಲೆಗಳನ್ನು ನೋಡ್ಕೊಂಡು ನಿಂತ್ಕೊಂಡ್ರು. ಅದೇ ಸಮಯದಲ್ಲೂ ಸ್ವಾಮೀಜಿ ಇನ್ನೊಂದು ಮಾತು ಹೇಳ್ತಾರೆ, ನೋಡ್ರಪ್ಪ ಇಲ್ಲಲ್ಲದೆ ಹೋದ್ರೆ ಮುಂದೆ ಯಾವತ್ತೂ ಒಂದು ದಿನ, ಎಂದಾದರೊಂದು ದಿನ, ಎಂದಾದರೊಂದು ಜಾಗದಲ್ಲಿ ನೀವು ಸಾಯಲೇಬೇಕು, ಸಾಯಲ್ಲ ಅನ್ನೋ ಖಾತ್ರಿ ಯಾರಾದರೂ ಕೊಡ್ತೀರಾ ನೀವು ಅಂದ್ರು ಅಲ್ಲಿರೋರಿಗೆ. ಅವರಿಗೊಂದು ಬಹಳ ದೊಡ್ಡ ಸತ್ಯ ಅಂತೂ ಅರ್ಥ ಆಯ್ತು. ಎಂದಾದರೊಂದು ದಿನ, ಇವತ್ತಲ್ಲದೆ ಇರ್ಬೋದು, ಎಂದಾದರೊಂದು ದಿನ, ಎಂದ ಯಾವುದಾದರೊಂದು ಜಾಗದಲ್ಲಿ ಸಾಯಲೇಬೇಕು. ಇಲ್ಲ, ನಾವು ಸಾಯೋದಿಲ್ಲ ಅನ್ನೋ ಖಾತ್ರಿ ಯಾರಾದ್ರೂ ಕೊಡೋದಿದ್ರೆ ಮುಂದಕ್ಕೆ ಬರ್ರಪ್ಪ, ನಾನು ಕಾಲಿಗೆ ಬೀಳ್ತೀನಿ ಅಂದ್ರು. ಯಾರೂ ಬರಲಿಲ್ಲ. ಆಗ ಅವ್ರು ಹೇಳೋದು ಮಾತು ಬಹಳ ಅದ್ಭುತ ಅದು. ಎಂದಾದರೂ ಒಂದು ದಿನ ಸಾಯ್ತೀವಿ, ಎಲ್ಲೋ ಒಂದು ಕಡೆ ಸಾಯ್ತೀವಿ ಅನ್ನೋದಾದ್ರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಾಗಾಗಿ ಈ ಬಿರುಗಾಳಿ, ಈ ಮಿಂಚು, ಇದು ಒಂದು ಸಮಯ, ಇದು ಹೊರಟೋಗುತ್ತೆ, ಸಮಾಧಾನವಾಗಿರಿ ಅಂತ ಹೇಳ್ದಂಗೆ ಆ ಸ್ವಲ್ಪ ಸಮಯ ಆದಮೇಲೆ ಎಲ್ಲ ಬಿರುಗಾಳಿ ಸಿಡಿಲು ಬೋರ್ಗರೆತ ಎಲ್ಲ ನಿಂತು ಹೋಗಿ ಮತ್ತೆ ಹಡಗು ಪ್ರಯಾಣ ಸುಖವಾಗಿ ದಡವನ್ನು ಮುಟ್ಟಿತು. ಇದನ್ನು ಯಾಕೆ ಹೇಳಿದೆ ಅಂದರೆ, ಈ 22 ವಯಸ್ಸಿನವರೆಗೂ ತುಂಬ ನಿನ್ನ ಜೀವನದ ಹಡಗು ಚೆನ್ನಾಗಿ ಹೋಗ್ತಿತ್ತಲ್ಲವ? ಹೌದು. ಹೌದು ತಾನೆ? ಇಲ್ಲಿ ಯಾಕೋ ಬಂದಿದೆ ಬಿಸಿಲು, ಬಂದಿದೆ ಅಥವಾ ಯಾಕೋ ಬಿರುಗಾಳಿ ಬಂದಿದೆ, ಯಾಕೋ ಏರಿಳಿತ ಬಂದಿದೆ, ಇದು ಒಂದು ಸ್ವಲ್ಪ ಸಮಯ ಆದಮೇಲೆ ನಿಂತು ಹೋಗುತ್ತೆ ಅಂತ. ಹೌದಣ್ಣ. ಇದು ಹೀಗೆ ಇರುತ್ತೆ ಅನ್ನೋ
ತಪ್ಪು ಕಲ್ಪನೆ ಬಂದಾಗ ಏನ್ ಮಾಡ್ಬಿಡ್ತಾರೆ, ಓ ಇದು ಹೀಗೆ ಇರುವುದಾದ್ರೆ ನನ್ನ ಬದುಕೇನು ಪ್ರಯೋಜನ ಅಂತ ಫ್ಯಾನಿಗೆ ನೇಣಾಕೊಂಡ್ಬಿಡ್ತಾರೆ. ಇಲ್ಲ ಇದು ಹೀಗೆ ಇರೋದಿಲ್ಲ, ಸ್ವಲ್ಪ ಆಚೆ ಹೋಗು ನೋಡಿ, ಫೋನ್ ಇಟ್ಟಾದ್ಮೇಲೆ ಕತ್ಲಿದೆ, ಸುತ್ತಲು ಕತ್ಲೆ ಇದೆ, ಇದು ಹೀಗೆ ಇರುತ್ತೆ. ಇಲ್ಲ, 6 ಗಂಟೆ ಆದ ತಕ್ಷಣ ಮತ್ತೆ ಸೂರ್ಯ ಬರ್ತಾನೆ. ಇದು ಹೇಳೋಕ್ ಚಂದ ಅನ್ಸ್ಬೋದು, ಬಟ್ ನೀವು ಹಾಗೆ ಬದುಕೋಕ್ ಶುರು ಮಾಡಿದ್ರೆ ಅದು ಹಾಗೆ ನಿಮ್ಮನ್ನು ಕಾಪಾಡುತ್ತೆ. ಸೊ ಡೋಂಟ್ ವರಿ, ಇದು ಒಂದು ಬ್ಯಾಡ್ ಪೇಸ್ ಆಫ್ ಲೈಫ್, ಒಂದು ಜೀವನದ ಕೆಟ್ಟ ಗಳಿಗೆ, ಅದು ಒಂದು ಹಂತ ಆದಮೇಲೆ ಹೋಗುತ್ತೆ. ಡೋಂಟ್ ವರಿ, ಏನೂ ಯೋಚನೆ ಮಾಡಬೇಡವ, ನಾನಿದ್ದೀನಿ, ನಾನು ನಿನ್ನ ಜೊತೆ ಮಾತಾಡ್ತೀನಿ. ಸೊ 3 ತಿಂಗಳು ಅರ್ಥಾತ್ ಮೇ ಜೂನ್ ಜುಲೈ ಆಗಸ್ಟ್ ಸಮಯದಲ್ಲಿ ನೀನು ಕರೆ ಮಾಡು, ನಿನಗೂ ಒಂದು ಸ್ವಾತಂತ್ರ್ಯ ಕೊಡಿಸೋಣ. ಇದನ್ನ ನಾವು ನೀವು ಮಾತಾಡೋದಿಲ್ಲೇ ಇರುತ್ತೆ, ಪ್ರತಿ ಸಾರಿ ಕೇಳು, ನಿನಗೆ ಪ್ರತಿ ಸಾರಿ ಹೊಸ ಹೊಸ ವಿಚಾರಗಳು ಅರ್ಥ ಆಗ್ತವೆ. ಡೋಂಟ್ ವರಿ, ಯಾರನ್ನು ದೂಷಿಸಬೇಡ. ನಮಗೆ ಅವ್ರು ಇಷ್ಟ ಆಗ್ತಾ ಇಲ್ವಾ, ನಮಗದು ಯಾಕೋ ತೊಂದರೆ ಆಗ್ತಾ ಇದೆಯಾ, ಬಿಟ್ಟು ಮುಂದೆ ಹೋಗ್ತಿರ್ಬೇಕು ಹೊರತು, ನಾನು ಕಲ್ಲು ಹೊಡ್ಕೊಂಡು ಅಲ್ಲೇ ಕೂತಿದ್ರೆ ಅವರು ಅಲ್ಲೇ ಇರ್ತಾರೆ, ನಾನು ಅಲ್ಲೇ ಇರ್ತೀನಿ. ಚೆನ್ನಾಗಿ ನಿನ್ನ ಕ್ಲಿನಿಕ್ ಹತ್ರ ಬಂದವ್ರಿಗೆಲ್ಲ ಧೈರ್ಯ ತುಂಬ ಕಳಿಸು. ಥ್ಯಾಂಕ್ ಯು ಅಣ್ಣ. ಗಾಡ್ ಬ್ಲೆಸ್ ಯು ತಾಯಿ. ನಗು, ಹಿಂಗೆ ನಗ್ತಾ ಇರು, 3 ತಿಂಗಳಾದ್ಮೇಲೆ ನಾವು ಮಾತಾಡುವ, ಆಯ್ತಲ್ಲ? ಮೆಸೇಜ್ ಮಾಡುವ, ನಾನು ನಿನ್ನ ಜೊತೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಈಶ್ವರ ಪಾಪ. ಅಂದರೆ ನೋಡಿ, ನಾನು ಕಡೆಯಲ್ಲಿ ಹೇಳಿದ ಹಾಗೆ 22 ವರ್ಷದವರೆಗೂ ಒಂದು PUC ಆ ಹಂತದವರೆಗೂ ಒಂದೊಳ್ಳೆ ಜೀವನ ನೋಡಿಕೊಂಡು ಬಂದು ಇದ್ದಕ್ಕಿದ್ದಂಗೆ ಹಿಂಗೆ ಆಗಿಬಿಟ್ಟಾಗ ಭಾಳ ನೋವಾಗುತ್ತೆ. ಬಟ್ ಯಾವ ಹೆಣ್ಮಕ್ಳು ಜೀವನವು ಹಾಳು ಮಾಡಿಬಿಡ್ರಪ್ಪ, ಏನಾಗ್ಬಿಡುತ್ತೆ? ನಿಮಗೆ ಕುಡಿತದ ಚಟ ಇದೆಯಾ, ನಿಮಗೆ ಬೇರೆ ಏನೋ ಕೆಟ್ಟ ಚಟ ಇದೆಯಾ, ಫೈನ್, ಜಗತ್ತಲ್ಲಂತ ನೀವೊಬ್ಬರೇ ಅಲ್ಲ, ತುಂಬ ಜನ ಇದ್ದಾರೆ. ಅದಕ್ಕೆ ಒಳ್ಳೆಯವ್ರ ಬದುಕು ಯಾಕೆ ಹಾಳು ಮಾಡ್ತೀರಿ? ಹೌದಲ್ಲಪ್ಪ, ಇದು ಸುಮ್ಮನೆ ಬಿಡೋದಿಲ್ಲ. ಇದು ಸ್ವರ್ಗ ನರಕ ನಿಮ್ಮನ್ನು ಪಾಪ ತಿಂದಾಕ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅನುಭವಿಸ್ತೀರ, ಅದು ಪ್ರಕೃತಿ ನಿಯಮ. ನೀವು ಇತರರಿಗೆ ಏನು ಕೊಡ್ತಿರೋ ನೀವು ಅದನ್ನು ಅನುಭವಿಸ್ಲೇಬೇಕು. ಏನಂದರೆ ಸ್ವಲ್ಪ ತಡವಾಗಬಹುದಷ್ಟೇ, ಹೌದಲ್ಲ? 4 ಕಾಸು ಸಿಕ್ಕಿದ ತಕ್ಷಣ ಹೋಗಿ ಬಾರ್ಗೋಗಿ ಕುಡಿದು ಬಿಡೋದು, ಹೆಂಡತಿ ಮಕ್ಕಳಿಗೆ ಹೋಗಿ ಹೊಡೆದು ಬಿಡೋದು, ಅಥವಾ ಯಾವ ಚಿಕ್ಕ ಪಿಳ್ಳೆ ಪಿಸ್ಕ ಮೇಲೆ ದೌರ್ಜನ್ಯ ಮಾಡೋದು, ಏನೂ ಇದೆಲ್ಲ ತುಂಬ ದಿನ ನಡೆಯುವುದಿಲ್ಲ. ದಯವಿಟ್ಟು ನಿಮಗಂಥ ಕೆಟ್ಟ ಚಟಗಳಿದ್ದಾವ, ಹೆಣ್ಮಕ್ಕಳನ್ನು ಮದುವೆ ಆಗಿ ಅವ್ರ ಜೀವನದಲ್ಲಿ ಆಟ ಆಡಬೇಡಿ. ಒಳ್ಳೆಯದಾಗಲಿ.